समुद्रवसनी देवी पर्वतस्थन मंडले विष्णुपत्नी नमस्तुभ्यं पादस्पर्शे क्षमस्तमे जननी जन्मभूमेश स्वर्गादपि गरीयसि ಭಾರತದ ಎರಡನೇ ವಿವೇಕಾನಂದ ಎಂದು ಕರೆಸಿಕೊಂಡು ಆಧ್ಯಾತ್ಮಿಕ ಲೋಕದ ಧ್ರುವತಾರೆಯಾಗಿ ಸರಳತೆಯ ಸಾಕಾರ ಮೂರ್ತಿಯಾಗಿ ಬದುಕಿನುದ್ದಕ್ಕೂ ಸರಳತೆಯನ್ನ ಬಿತ್ತುತ್ತಾ ಬದುಕೆಂದರೇನು ಬದುಕುವ ಕಲೆ ಹೇಗೆ ಜೀವನದ ಪಾಠವನ್ನ ಮಾಡುತ್ತಾ ವೇದ ಉಪನಿಷತ್ತುಗಳ ಆದಿಯಾಗಿ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಬಿಂಬಿಸುತ್ತಾ ಭಾರತ ಅಂದ್ರೆ ಏನು ಭಾರತೀಯತೆ ಅಂದ್ರೆ ಏನು ಅಂತ ತಿಳಿಸಿಕೊಟ್ಟಂತ ರಾಷ್ಟ್ರೀಯ ಸಂತ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನ ಎನ್ನ ಮನದಾಳದಲ್ಲಿ ನಡೆಸಿಕೊಳ್ಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಬಂಧು ಬಾಂಧವರಿಗೂ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸ್ತೀನಿ. ಇದು ನನಗೆ ಬಯಸದೆ ಬಂದ ಭಾಗ್ಯ. ಸಾಕಷ್ಟು ಉಪನ್ಯಾಸಗಳನ್ನು ಕೊಟ್ಟಿದ್ದೀನಿ, ಕಾಲೇಜುಗಳಿಗೆ ತೆರಳಿದ್ದೀನಿ, ಯುವಕರನ್ನು ಉದ್ದೇಶಿಸಿ ಮಾತಾಡಿದ್ದೀನಿ, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿದ್ದೀನಿ, ದೇಶದ ಕುರಿತು ಮಾತಾಡಿದ್ದೀನಿ, ಸೈನಿಕರ ಕುರಿತು ಮಾತಾಡಿದ್ದೀನಿ, ರೈತರ ಕುರಿತು ಮಾತಾಡಿದ್ದೀನಿ, ದೇಶವನ್ನು ಕಟ್ಟುವುದರ ಕುರಿತು ಮಾತಾಡಿದ್ದೀನಿ. ಆದರೆ ಇವತ್ತಿನ ದಿನ ತಮ್ಮೆದುರು ದೇಶ ಕಟ್ಟುವುದೇ ಹೆಂಗಂತ ಹೇಳಿಕೊಟ್ಟಿರುವಂಥ ಪುಣ್ಯಾತ್ಮರ ಕುರಿತಾಗಿ ಮಾತನಾಡುವಂಥ ಅವಕಾಶ ಸಿಕ್ಕೈತಲ್ಲ ಅದು ತೊಂದರೆ. ನನ್ನ ಬದುಕಿನ ಒಂದು ಅವಿಸ್ಮರಣೀಯ ಘಟನೆ ಅಂತಂದರೆ, ಪೂಜ್ಯರು ಕೌಲಿಗೆ ಒಂದು ಕಾರ್ಯಕ್ರಮ ಇತ್ತು. ಕೌಲಿಗೆಯಲ್ಲಿ ಕೊಡವಕ್ಕಲಿಗ ಸಂಸ್ಥಾನದ ಒಂದು ಮಠದ ಶಂಕುಸ್ಥಾಪನೆ ಇತ್ತು. ಕನೇರಿಯ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರ ಜೊತೆಯಲ್ಲಿ ಅಪ್ಪಾಜಿಯವರು 3 ಗಂಟೆ ಕಾಲ ವೇದಿಕೆ ಮೇಲಿದ್ರು. ಇಡೀ ಕಾರ್ಯಕ್ರಮದುದ್ದಕ್ಕೂ ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋ ಜವಾಬ್ದಾರಿ ನಾ ಹೊತ್ತಿದ್ದೆ. ಅದು ಜನವರಿ 1ನೇ ತಾರೀಕು. ಜನವರಿ 1ನೇ ತಾರೀಕಿಂದ ನಾನು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು. ನನಗೆ ಫಸ್ಟು ಒಂದು ಹೆದರಿಕೆ, ಅಪ್ಪರೆದ್ರೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಆಗತ್ತಾ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ವಿಶ್ವವಿದ್ಯಾಲಯದ ಎದುರಿಗೆ ನಿಂತ್ಕೊಂಡು ಪಾಠ ಮಾಡುವಂತಂದ್ರೆ ಮಾಡ್ಲಿಕ್ಕೆ ಸಾಧ್ಯನಾ? ಸಿದ್ದೇಶ್ವರ ಅಪ್ಪಾಜಿ ಅಂತಂದ್ರೆ ನಡೆದಾಡುವ ವಿಶ್ವವಿದ್ಯಾಲಯ, ನಡೆದಾಡುವ ವಿಶ್ವಕೋಶ ಅದು. ಅಂಥವ್ರ ಎದುರಿಗೆ ನಿಂತ್ಕೊಂಡು ಮಾತಾಡು ಅಂತಂದಾಗ ಎಲ್ಲೋ ಒಂದ್ ಕಡೆ ಭಯ ಇತ್ತು, ಆದ್ರೆ ಇನ್ನೊಂದ್ ಕಡೆ ಇತ್ತು ಇಲ್ಲ ನಾನು ಮಾತಾಡ್ತೀನಿ ಅಂತ. ಯಾಕಂದ್ರೆ ಅಪ್ಪಾಜಿ ಒಂದ್ ಕಡೆ ಹೇಳಿದ್ ನನ್ ನೆನಪಿದೆ, ಅವ್ರು ಯಾವತ್ತು ಗುರುವಿನ ಮೇಲೆ ಗೌರವವಿರಬೇಕು ಅನ್ನುವಂತ ಮಾತನ್ನ ಒಪ್ಪಲಿಲ್ಲ. ಎಲ್ರು ಹೇಳ್ತಾರೆ ಗುರುವಿನ ಮೇಲೆ ಗೌರವವಿರಬೇಕು ಅಂತೇಳಿ, ಅಪ್ಪಾಜಿ ಅಂತಿದ್ರು ಗುರುವಿನ ಮೇಲೆ ಗೌರವ ಇರಬೇಕಂತ ಏನಿಲ್ಲರಿ ಅಂತ. ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ತೈತೆ ನಮಗೆ. ಗುರುವಿನ ಮೇಲೆ ಗೌರವ ಇರಬೇಕಂತ ಅಪ್ಪಾಜಿ ಒಪ್ತಿದ್ದಿಲ್ಲ ಅಂತಂದ್ರೆ, ಅವ್ರು ಹೆಂಗ್ ಹೇಳ್ತಿದ್ರು ಅಂದ್ರೆ ಗುರುವಿನ ಮೇಲೆ ಗೌರವ ಇರಬೇಕಂತ ಹೇಳ್ತಿದ್ದಿಲ್ಲ, ಯಾರಿಗೆ ಗೌರವ ಕೊಡ್ಲಿಕ್ಕೆ ಸಾಧ್ಯ ಇದೆ ಅವರನ್ನೇ ಗುರುವನ್ನಾಗಿ ಮಾಡ್ಕೊ ಅಂತ ಹೇಳ್ತಿದ್ರು. ಸೊ ಅಂತ ಅಪ್ಪಾಜಿ ವೇದಿಕೆ ಮೇಲಿದ್ದಾಗ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು. ಇಡೀ ಕಾರ್ಯಕ್ರಮ ನಿರೂಪಣೆ ಮಾಡಿದೆ. ನಿರೂಪಣೆ ಮಾಡಿದ ನಂತರ ಕೊನೆಯದಾಗಿ ಅಪ್ಪರ ಆಶೀರ್ವಚನ ಐತೆ ಅಂದಾಗ ನಾನು ಮುಂದ್ಗಡೆ ಕೂತೆ. ನೀವೆಲ್ಲ ಹೆಂಗ್ ಕೂತಿದ್ರಿ ಹಂಗ ವೇದಿಕೆ ಹೇಳದ್ ಬಂದು ಮುಂದ್ಗಡೆ ಕೂತೆ. ಅವರ ಮಾತಿನ ಮೊದಲನೇ ಸಾಲಿನಲ್ಲಿ ಹೇಳಿದ್ರು, ಎಷ್ಟು ಅದ್ಭುತವಾಗಿ ನಿರೂಪಕರು ಮಾತಾಡಿದ್ರು, ಅವರ ಪದ ಪುಂಜಗಳು ಎಷ್ಟು ಅದ್ಭುತವಾಗಿದ್ದು ಅಂತ ಹೇಳಿದಾಗ ನನಗೆ ಯಾರ ಬಗ್ಗೆನೂ ಹೇಳ್ತಿದ್ದಾರೆ ಅಂತ. ಯಾಕಂದ್ರೆ ನನ್ನ ಬಗ್ಗೆ ಅಷ್ಟೊಂದು ಅವ್ರು ಗಮನಿಸಿರ್ತಾರೆ ಅಂತ ನಾನು ಅನ್ಕೊಂಡಿದ್ದು ಇಲ್ಲ. ಪಕ್ಕದಾಗಿದ್ದವ್ರು ಹೇಳಿದ್ರು ನಿಮ್ಮ ಬಗ್ಗೆನೇ ಹೇಳಕತ್ತಾರ್ರಿ ಅಂತೇಳಿ ಅವತ್ತನ್ನಿಸ್ತು. ನಾನು ಮಾತಾಡ್ಲಿಕ್ಕತ್ತಿದ್ದಕ್ಕೂ ಸಾರ್ಥಕ ಆಯಿತು ಅಂತೇಳಿ ಇವತ್ತು ಆ ಮಾತುಗಳೇ ಇಲ್ಲಿ ತನ್ನ ನಿಲ್ಚೈತಿ. ಅದು ಅಪ್ಪಾರ ಆಶೀರ್ವಾದ. ಅದರಲ್ಲೂ ಕೂಡ ನಾನು ಕೆಲಸ ಮಾಡ್ತಾ ಇರೋದು ಎಲ್ಲಿ ಅಂತಂದ್ರೆ JSS ಅನ್ನುವಂತ ಆಸ್ಪತ್ರೆ ವಿಜಯಪುರದಲ್ಲಿರುವಂತದ್ದು. ಅದ್ರ ಹೆಸರೇ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತೇಳಿ. ಬಹುಶಃ ಅಪ್ಪರ ಹೆಸರಿಟ್ಟ ನಂತರ ಅಪ್ಪರು ಯಾವುದಕ್ಕೂ ಹೆಸರಿಡ್ಲಿಕ್ಕೆ ಬಿಡ್ತಿದ್ದಿಲ್ಲ, ಪೂಜ್ಯರು ಯಾವುದಕ್ಕೂ ಹೆಸರಿಡ್ಲಿಕ್ಕೆ ಬಿಡ್ತಿದ್ದಿಲ್ಲ. ತಮ್ಮ ಹೆಸರಿದ್ದಲ್ಲಿ ಯಾವತ್ತೂ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗ್ತಿದ್ದಿಲ್ಲ. ಆದರೆ ತಮ್ಮ ಹೆಸರಿದ್ದನ್ನ ಪ್ರಥಮ ಬಾರಿಗೆ ಉದ್ಘಾಟನೆ ಮಾಡಿದ್ದಾರೆ ಅಂತಂದ್ರೆ ಅದು ಬಿಜಾಪುರದೊಳಗಿರುವಂತಹ ಆಸ್ಪತ್ರೆನ ಉದ್ಘಾಟನೆ ಮಾಡಿದ್ದಾರೆ. ಅಂತ ಆಸ್ಪತ್ರೆಯಲ್ಲಿ ನಾನು ದುಡಿತಾ ಇದ್ದೀನಿ, ಅಂತ ಆಸ್ಪತ್ರೆಯಲ್ಲಿ ನಾನು ದುಡಿತಾ ಇದ್ದೀನಿ. ಇವತ್ತಿನ ದಿನ
ಅಪ್ಪರ ಬಗ್ಗೆ ಮಾತಾಡಬೇಕು ಮಾತಾಡಬೇಕು ಅಂತ ಹೇಳಿದ್ರು. ಮಾತಾಡ್ಬೇಕಂತಂದ್ರೆ ಎಷ್ಟು ಜನ ಬಂದು ಮಾತಾಡಿದ್ರು ಕೂಡ ಇನ್ನೂ ಕಡಿಮೆನೇನ. ನಾನು ಬಹಳ ಸರ್ತಿ ಮೂಡುವಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, ಅಪ್ಪರ್ ಬಹಳ ಹೇಳಿದ್ರು ಭಾರತೀಯ ಸಂಸ್ಕಾರ ಭಾರತೀಯ ಸಂಸ್ಕೃತಿ ಬಗ್ಗೆ ಹೇಳ್ತಾರೆ. ಒಂದು ಘಟನೆ ನೆನಪಾಗ್ತಾ ಇದೆ ನನಗೆ, ಈ ಲಿಂಗಾಯತ ಮತ್ತು ಇದು ಲಿಂಗಾಯತ ಧರ್ಮದ ಕುರಿತಾಗಿ ವೀರಶೈವದ ಧರ್ಮದ ಕುರಿತಾಗಿ ಜಿಜ್ಞಾಸೆಗಳು ಮೂಡಿದಂತ ಟೈಮು. ವೀರಶೈವನೇ ಬೇರೆ ಲಿಂಗಾಯತನೇ ಬೇರೆ ಅಂತ ಹೇಳಕತ್ತಾರೆ ಒಂದಿಷ್ಟು ಜನ. ಒಂದಿಷ್ಟು ಜನ ವೀರಶೈವ ಮುಖಂಡರು ಅಪ್ಪಾಜಿ ಹತ್ರ ಬರ್ತಾರೆ, ಒಂದಿಷ್ಟು ಜನ ಲಿಂಗಾಯತ ಪರವಾಗಿ ಮಾತನಾಡುವವರು ಅಪ್ಪರ ಹತ್ರ ಬರ್ತಾರೆ. ಬಂದು ಅಪ್ಪರ ಇದಕ್ಕೆ ಏನಾದರೂ ಒಂದು ಪರಿಹಾರ ಹೇಳ್ರಿ ಅಂತ, ಅಪ್ಪರ ಇದಕ್ಕೆ ಏನಾದ್ರು ಒಂದು ಪರಿಹಾರ ಹೇಳ್ರಿ ಅಂತಂದಾಗ ಅಪ್ಪರ ಅಂದ್ರೆ ಆಯ್ತು ಹೇಳನ್ ತಗೋ ಅಷ್ಟೇ ಹೇಳನ್ ತಗೋ. ಮಾರನೇ ದಿನ ಎರಡು ಮುಖಂಡರು ಬಂದರು, ಅಪ್ಪರ ಹಿಂಗೆ ಹೇಳಕತ್ತಾರೆ ಲಿಂಗಾಯತ ಧರ್ಮನೇ ಬೇರೆ ಅಂತ ಹೇಳಕತ್ತಾರೆ ವೀರಶೈವ ಧರ್ಮನೇ ಬೇರೆ ಅಂತ ಹೇಳಕತ್ತಾರಲ್ರಿ ಅಪ್ಪರ, ಯಾವ್ದನ್ನು ಒಪ್ಕೋಬೇಕ್ರಿ ಅಂತ ಕೇಳಿದಾಗ ಎಷ್ಟು ಅದ್ಭುತವಾಗಿ ಉತ್ತರ ಕೊಡ್ತಾರಂತಂದ್ರೆ, ನಿನಗೆ ಯಾವುದು ಚಲೋ ಅನಿಸ್ತೈತಿ ಅದನ್ನು ಒಪ್ಕೊಂಡ್ಬಿಡು. ಒಂದೇ ಪರಿಹಾರ, ನಿನಗೆ ಯಾವ್ದು ಚಲೋ ಅನಿಸ್ತೈತಿ ಅದನ್ನು ಒಪ್ಕೊಂಡ್ಬಿಡು. ಅಂದ್ರೆ ಅವ್ರು ಆ ಒಂದು ಮಾತಿನಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಬದುಕಿನಲ್ಲಿ ಯಾವುದು ಒಳ್ಳೇದ್ ಅನಿಸ್ತಾ ಇದೆಯಲ್ಲ ನೀ ಅದನ್ನು ಅನುಸರಿಸು. ಇದನ್ನೇ ಚಾಣಕ್ಯನು ಹೇಳ್ತಾನೆ, ಬುದ್ಧನು ಕೂಡ ಇದನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಯಾವುದು ನಿನ್ನ ಮನಸ್ಸಿಗೆ ಸರಿ ಎನಿಸಿ ಅದನ್ನ ಮತ್ತೊಬ್ಬರಿಗೆ ಹೇಳುವುದಕ್ಕೆ ಸಮರ್ಥವಾಗಿದ್ದೀನಿ ಅಂತ ನಿನಗೆ ಅನಿಸ್ತೈತೋ ಅದನ್ನೇನಪ್ಪಾ ಅಂದ್ರೆ ಒಪ್ಕೋ. ಯಾವುದು ನಿನ್ನ ಮನಸ್ಸಿಗೆ ಸರಿ ಅನಿಸುವುದಿಲ್ಲ ಅದನ್ನ ಈ ಜಗತ್ತಿನೊಳಗೆ ಯಾರು ಹೇಳಿದ್ರು ಕೂಡ ಅದನ್ನ ಧಿಕ್ಕರಿಸು ಅಂತ ಹೇಳ್ತಾರಲ್ಲ ಅಪ್ಪಾಜಿನೂ ಹೇಳಿದ್ದು ಅದನ್ನೇ. ನಿನ್ನ ಮನಸ್ಸಿಗೆ ಯಾವುದು ಸರಿ ಅನಿಸ್ತೈತೆ ಅದನ್ನ ಏನಪ್ಪಾ ಅಂತಂದ್ರೆ ಅನುಸರಿಸು. ಯಾವುದು ನಿನ್ನ ಮನಸ್ಸಿಗೆ ಸರಿ ಅನಿಸ್ತೈತೆ ಅದನ್ನ ನೀನು ಒಪ್ಕೋ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸಾಮಾನ್ಯವಾದಂತ ಭಾರತ ದೇಶದಿಂದ ನಾವು ಬಂದವರಲ್ಲ. ಬಹಳ ಜನಕ್ಕೆ ಏನಪ್ಪಾ ಅಂದ್ರೆ ಭಾರತ ದೇಶ ಅಂದ್ರೆ ಬರೀ ಒಂದು ದೇಶ ಅಂತ ಅಷ್ಟೇ ನಾವು ವಿಚಾರ ಮಾಡ್ತೀವಿ. ಆದ್ರೆ ದೇಶದ ಹಿನ್ನೆಲೆ ಅಂತ ಬಂದಾಗ ಈ ದೇಶ ಕಟ್ಟಬೇಕಾದ್ರೆ ಎಷ್ಟು ಜನ ಪ್ರಾಣ ಬಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಒಮ್ಮೆ ವಿಚಾರ ಮಾಡಿದಾಗ, ಈ ದೇಶಕ್ಕೆ ಆಧ್ಯಾತ್ಮಿಕವಾಗಿ ಒಂದು ಬುನಾದಿಯನ್ನ ಕಟ್ಟಿಕೊಡ್ತಾರೆ. ಬಹುಶಃ ಹೆಂಗಿದೆ ಅಂತಂದ್ರೆ, ಇವತ್ತಿನ ದಿನ ಒಬ್ಬ ಸಂತನಾಗಿರುವಂತವನು, ಒಬ್ಬ ಸ್ವಾಮಿಯಾಗಿರುವಂತವ್ರು, ಒಬ್ಬ ಮಠಾಧೀಶನಾಗಿರುವಂತವ್ರು ಹೆಂಗಿರಬೇಕು ಅಂತಂದ್ರೆ, ಎಂಥ ಪರಿಸ್ಥಿತಿಯೊಳಗೆ ಇರಬೇಕು ಅವರು ಅಂತಂದ್ರೆ, ಈ ಮಗು ಕಂಬ ಹಿಡ್ಕೊಂಡು ಆಟ ಆಡ್ತಿರ್ತೈತಿ ನೀವು ನೋಡಿರ್ತೀರಿ, ಕಂಬ ಹಿಡ್ಕೊಂಡು ಆಟ ಆಡ್ತಿರ್ತೀರಿ ನೋಡಿರ್ತೀರಿ. ಯಾಕಂದ್ರೆ ಇವತ್ತಿನ ದಿನ ನಾ ಈ ಮಾತು ಹೇಳಬಾರ್ದು, ಆದ್ರೆ ಹೇಳುವಂತ ಅನಿವಾರ್ಯತೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಜನ ಮಠಾಧೀಶರು ಮಠದಲ್ಲಿದ್ದುಕೊಂಡು ಇಲ್ಲ ಸಲ್ಲದ ಕೆಲಸಗಳನ್ನ ಮಾಡಿ ತಮ್ಮ ಹೆಸರನ್ನ ಕೆಡಿಸ್ಕೊಂಡಿರ್ಬೇಕಾದ್ರೆ, ಮಠಾಧೀಶರು ಹೆಂಗಿರ್ಬೇಕು ಅಂತ ಏನಪ್ಪಾ ಅಂದ್ರೆ ಒಂದಿಷ್ಟು ಮಠಾಧೀಶರು ತೋರಿಸ್ಕೊಟ್ರೆ ಸಂತನೆಂದರೆ ಹೆಂಗಿರ್ಬೇಕು ಅಂತ ಸಿದ್ದೇಶ್ವರ ಅಪ್ಪಾರ ತೋರಿಸ್ಕೊಡ್ತಾರೆ. ಎಂತ ವ್ಯಕ್ತಿತ್ವ ರೀ ಅವ್ರದ್ದು, ಎಂತ ವ್ಯಕ್ತಿತ್ವ. ಬೇಕು ಬೇಕು ಅನ್ನುವಂತ ಜನಗಳ ಮಧ್ಯದಲ್ಲಿ ಇದ್ದುಕೊಂಡು ಬೇಡ ಬೇಡ ಅಂತಾನೆ ಜೀವನವನ್ನ ಸವಿಸೋದವ್ರು. ಯಾವತ್ತು ಬೇಕು ಅನ್ನುವಂತ ಪದ ಅವ್ರ ಪದವಿ ಬಾಯಿಂದ ಬರಲೇ ಇಲ್ಲ. ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಒಪ್ಪಗಳ ಜೊತೆಯಲ್ಲಿದ್ದಾಗ, ಅಲ್ಲ ನೀನೊಬ್ಬ ಸಂತನಾಗಿ ಮಠದ ಪದವಿಯ ಸ್ವೀಕಾರ ಮಾಡು, ಬೇಡ ಬೇಡ. ಪಿ ಎಚ್ ಡಿ ಅವರಿಗೆ ಡಾಕ್ಟರೇಟ್ ಹುಡ್ಕೊಂಡ್ಬರ್ತೈತಿ, ಬೇಡ. ಚಲೋ ಚಲೋ ಬಟ್ಟೆ ತೊಟ್ಕೊಳಕ್ ಅವಕಾಶ ಐತಿ, ತೊಟ್ಕೋ, ಬೇಡ. ಎಲ್ಲಿವರೆಗೂ ಬೇಡ ಬೇಡ ಅಂತಂದ್ರೆ ಗೊತ್ತೇನ್ರಿ, ಅಪ್ಪರು ಭಕ್ತರು ಎಲ್ಲರೂ ಅಂದ್ರು ಅಪ್ಪಾರ ಇನ್ನೊಂದು ನಾಲ್ಕು ದಿನ ಬದುಕ್ರಿ ಅಂತಂದ್ರು ಕೂಡ ಅದಕ್ಕೂ ಬೇಡ ಅಂತ. ಅಪ್ಪಾರ ಇನ್ನೊಂದು ನಾಲ್ಕು ದಿನ ಬದುಕ್ರಿ ಅಂತಂದ್ರೆ ಅದಕ್ಕೂ ಬೇಡ ಅಂತ ಹೇಳಿದ್ರು. ಬೇಡ ಬೇಡ ಅಂತ ಹೇಳಿದ್ರೆ ಯಾಕಪ್ಪ ಅಂತಂದ್ರೆ, ಬೇಕು ಬೇಕು ಅನ್ನೋಂತ ನಮ್ಮನ್ನೇ ಎಲ್ಲರೂ ಬೇಕುಪ್ಪ ಅಂತ ಕರೀತಾರೆ, ಬೇಡ ಬೇಡ ಅನ್ನುವಂತ ಅಪ್ಪಾರ ಅಂತವ್ರನ್ನ ಸಂತರು ಅಂತ ಕರೀತಾರೆ, ಬೇಡ ಬೇಡ ಅನ್ನೋಂತ ಬೇಕಾಗಿದೆ ನಮ್ದು. ಯಾಕಂದ್ರೆ ಗಾಂಧಿ ಮುತ್ಯ ಪ್ರತಿಯೊಂದು ನೋಟ್ನ್ಯಾಗೋ ಅದಾನ್ರಿ. ಗಾಂಧಿ ಮುತ್ಯಾಗ ಏನಪ್ಪಾ ಅಂತಂದ್ರೆ ಇನ್ನೊಂದು ಹೆಸರು ಕರಿತೀವಿ ನಾವು, ತಾತ, ಗಾಂಧಿ ತಾತ ಅಂತ. ಅದಕ್ಕೆ ಸರ್ಕಾರಿ ಕಚೇರಿ ಒಳಗೆ ಹೋದೇವಪ್ಪ ಅಂದ್ರೆ ಬರೀ ತಾತ 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 ಅಂತಾನೆ ಕರೆಯೋರಿದ್ದಾರೆ. ಬೇಡ 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 ಅಂತ ಬದುಕೋದನ್ನ ಕಲಿಸ್ಕೊಡಕ್ ಇದ್ದಿದ್ದೇ ಒಬ್ರಿದ್ರು ನಮ್ಗ ಅಪ್ಪವರು. ನಾನು ಅಪ್ಪವರು ಏನಪ್ಪಾ ಅಂತಂದ್ರೆ, ನಮ್ಮನ್ನ ಅಗಲಿದಂತ ಸಂದರ್ಭದೊಳಗೆ ನಾನು ಲಿಂಗಸೂರೊಳಗೆ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡ್ತಾ ಇದ್ದೆ. ಫೋನ್ ಮಾಡಿ ಹೇಳಿದ್ರು ಸಿದ್ದೇಶ್ವರ ಅಪ್ಪರು ಇಲ್ಲ ಅಂತ ಹೇಳ್ಬಿಟ್ಟು. ಸಿದ್ದೇಶ್ವರ ಅಪ್ಪರು ಇಲ್ಲ ಅಂತ ಹೇಳಿದಾಗ ಅಲ್ಲಿದ್ದಂತ ವಿದ್ಯಾರ್ಥಿಗಳಂದ್ರು, ಸರ್ ಹೊರಟು ಬಿಡ್ರಿ ನೀವು, ಹೆಂಗಿದ್ರು ನೆಕ್ಸ್ಟ್ ಬಂದು ಕ್ಲಾಸ್ ತೊಳಕತ್ರಿ ಅಂತ. ನಾನು ಹೋಗ್ಲಿಲ್ಲ, ಕ್ಲಾಸು ಬಿಡ್ಲಿಲ್ಲ, ನಾ ಕ್ಲಾಸ್ ಮಾಡಕತ್ತೆ, ನಾನು ಬೇಜಾರು ಮಾಡ್ಕೊಳ್ಳಿಲ್ಲ. ಅಲ್ಲಿದ್ದವ್ರಂದ್ರು, ಅಲ್ರಿ ನೀವು ಕ್ಲಾಸ್ ಮಾಡೋಗೊಮ್ಮೆ ಏನಪ್ಪಾ ಅಂದ್ರೆ ಅಪ್ಪವ್ರ ಹೆಸರಿಟ್ಕೊಂಡು ಉಲ್ಲೇಖ ಮಾಡಿ ಮಾಡಿ ಹಿಂಗಿದ್ರು ಅಪ್ಪವ್ರು ಹಂಗಿದ್ರು ಹಂಗೆ ಹೇಳ್ತಾರೆ ನಮ್ಮಲ್ಲಿ ಹಿಂಗಿದ್ರು ವಿವೇಕಾನಂದರ ತರ ಇದ್ರು ಅಂತ ಹೇಳ್ತೀರಿ, ಅಪ್ಪವ್ರಿಗೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಹೋಗ್ಬೇಕಾಗಿತ್ತು ನೀವು ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದಾಗ, ಅಪ್ಪವ್ರ ದೇಹದಿಂದ ಮಾತ್ರ ಹೋಗಿರ್ತಾರೆ ಆದ್ರೆ ಅಪ್ಪವ್ರ ತತ್ವಗಳಿಂದ ನನ್ನ ನೆದಿಯೊಳಗೆ ಕೂತಾರ, ಅಪ್ಪವ್ರು ಯಾವತ್ತು ಹೋಗಕ್ ಸಾಧ್ಯ ಇಲ್ಲ, ನಾ ಹೋಗಲ್ಲ, ಹೋಗಕ್ ಸಾಧ್ಯ ಇಲ್ಲ, ನಾ ಹೋಗಲ್ಲ ಅಂತ ಹೇಳಿದೆ. ಯಾಕಂತಂದ್ರೆ ಹೋಗಿದ್ದಾರೆ ಅಂತ ತಿಳ್ಕೊಂಡ್ರೆ ಹೋಗಿರ್ತಾರೆ, ಹೋಗಿಲ್ಲ ಅವ್ರು ನಮ್ಮೊಳಗೆ ಇದ್ದಾರೆ. ಹೆಂಗ ಇಲ್ಲಿ ಒಂದು ಹಲಸಂಗಿ ಅಂತ ಊರು ಬರ್ತೈತ್ರಿ, ಹಲಸಂಗಿ ಅಂತ ಊರು ಬರ್ತೈತಿ, ಹಲಸಂಗಿ ಊರಿನೊಳಗೆ ಮಧುರ ಚಂದ್ರ ಅಂತ ಆಗೋದು.
ಮಧುರ ಚಂದ್ರರು ಕೂಡ ಏನಪ್ಪಾ ಅಂದ್ರೆ ಒಬ್ಬ ಕವಿಯಾದರೂ ಕೂಡ ಆಧ್ಯಾತ್ಮಿಕ ಕವಿ. ಅವರು ಬರೆದಿರುವಂತ ಒಂದೊಂದು ಸಾಲುಗಳನ್ನ ನೋಡ್ಬೇಕು ನಾವು. ಇವತ್ತೇನು ನಮ್ಮ ಹೆಣ್ಣು ಮಕ್ಕಳು ಗರತಿಯ ಹಾಡುಗಳಂತ ಬರ್ತಾವಲ್ರಿ, ಬಿಸುಕಲ್ ಕುಟ್ಟ ಮುಂದಾಗ ಬಿಸ ಮುಂದಾಗ ಬಳಕೆ ಮಾಡ್ತೀವಲ್ಲ, ಆ ಗರತಿಯ ಹಾಡುಗಳನ್ನ ಒಂದು ಕಡೆ ಸೇರಿಸಿದವರು ಅವರು. ಅವೇ ಕಾಶಿಗೆ ಹೋಗಾಕ ಏಸೊಂದ ದಿನ ಬೇಕ ತಾಸತ್ತಿನ ದಾರಿ ತವರೂರ, ಕಾಶಿಗೆ ಹೋಗಾಕ ಏಸೊಂದ ದಿನ ಬೇಕ ತಾಸತ್ತಿನ ದಾರಿ ತವರೂರ ಮನೆಯಾಗ ಕಾಶಿ ಕುಂತಾಳ ಹಡದವ ಅಂತ ಹೇಳ್ತಾರಲ್ಲ. ಕಾಶಿ ರಾಮೇಶ್ವರಕ್ಕೆ ಹೋದ್ರೆ ನಿನ್ನ ದೇವ್ರು ಸಿಗಲ್ಲ, ತವ್ರ ಮನೆಯೊಳಗಿರುವಂತ ಅವ್ರು ದರ್ಶನ ಪಡೆದಪ್ಪ ಅಂದ್ರೆ ಸಾಕು, ದೇವ್ರ ಕಾಶಿ ರಾಮೇಶ್ವರ ಅಲ್ಲೇ ಬರ್ತೈತೆ ಅಂತ ಹೇಳ್ತಾರ. ಬ್ಯಾಸಿಗೆ ದಿವಸಕ್ಕ ಬೇವಿನ ಮರತಂಪ, ಬ್ಯಾಸಿಗೆ ದಿವಸಕ್ಕ ಬೇವಿನ ಮರತಂಪ, ಭೀಮಾರತಿ ಎಂಬ ಹೊಳಿತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡದವ ನೀ ತಂಪ ನನ್ನ ತವರಿಗೆ ಅಂತ ಏನೋ ಅವ್ರು ಹೇಳ್ತಾರಲ್ಲ. ಹಲಸಂಗಿಯ ಮಧುರ ಚಂದ್ರರು, ಹಲಸಂಗಿಯ ಮಧುರ ಚಂದ್ರರು ತೀರಿ ಹೋದಂತ ಸಂದರ್ಭದಲ್ಲಿ, ಹಲಸಂಗಿಯ ಮಧುರ ಚಂದ್ರ ತೀರಿ ಹೋದಂತ ಸಂದರ್ಭದಲ್ಲಿ ದರಾ ಬೇಂದ್ರೆ ಅವ್ರು ಬರ್ತಾರೆ ಅಲ್ಲಿಗೆ. ನಮ್ಮ ಕನ್ನಡದ ಖ್ಯಾತ ಕವಿ ದರಾ ಬೇಂದ್ರೆ ಅವ್ರು ಬರ್ತಾರೆ. ದರಾ ಬೇಂದ್ರೆ ಅವ್ರು ಬಂದ ತಕ್ಷಣ ಎಲ್ಲರೂ ಅಳಾಕ್ ಸ್ಟಾರ್ಟ್ ಮಾಡ್ತಾರೆ, ಇವ್ರು ನೋಡಿಬಿಟ್ಟು ಜೋರಾಗಿ ಅಳಾಕ್ ಶುರು ಮಾಡ್ತಾರೆ. ಜೋರಾಗಿ ಅಳೋದನ್ನ ನೋಡಿ ದರಾ ಬೇಂದ್ರೆ ಅವ್ರು ಬರ್ತಾರೆ, ಯಾಕೆ ಅಳಾಕತ್ತಿರೋ ಹುಚ್ಚುಗೊಟ್ಟಿಗಳೇ ಅಂದ್ರು, ಯಾಕೆ ಅಳಾಕತ್ತಿರಿ, ಯಾಕೆ ಅಳಾಕತ್ತಿರೋ ಹುಚ್ಚುಗೊಟ್ಟಿಗಳೇ ಅಂತ ಕೇಳಿದಾಗ, ಇಲ್ರಿ ಚನ್ಮಲ್ಲಪ್ಪ ವಾದರಿ, ಚನ್ಮಲ್ಲಪ್ಪ ವಾದರಿ ಅಂತೇಳಿ. ಅದಕ್ಕೆ ಅವ್ರು ಎಷ್ಟು ಚಂದ ಹೇಳ್ತಾರಂತಂದ್ರೆ, ಚನ್ಮಲ್ಲಪ್ಪ ವಾದ ಅಂತ ಯಾಕೆ ಅನ್ಕೊಳಕತ್ತಿರೋ, ಇವತ್ತು ಚನ್ಮಲ್ಲಪ್ಪನ್ನ ನಾವು ಮಣ್ಣಾಗ ಹುಗಿಲಿಕ್ಕತ್ತಿಲ್ಲ, ಮಣ್ಣಾಗ ಹುಗಿಲಿಕ್ಕತ್ತಿಲ್ಲ, ಮಣ್ಣಾಗ ಬಿತ್ತಲಿಕತ್ತೇವು, ಮಣ್ಣಾಗ ಬಿತ್ತಲಿಕತ್ತೇವು. ಇವತ್ತು ಮಣ್ಣಾಗ ಬಿತ್ತಿದ ಬೀಜ ನಾಳೆ ಬೆಳಿ ಆಗ್ತೈತಿ, ಕಾಳಾಗ್ತೈತಿ, ಇಡೀ ಜಗತ್ತಿಗೆ ಏನಪ್ಪ ಅಂದ್ರೆ ಸಾಹಿತ್ಯದ ಸಿರಿ ಹಂಚತೈತಿ. ಹಂಗದ ನಾವು ಆ ಚನ್ಮಲ್ಲಪ್ಪ ಅಂತ ಹೇಳಿದ್ರು. ಹಂಗ ಸಿದ್ದೇಶ್ವರ ಅಪ್ಪಾಜಿ ಅವರನ್ನ ಏನಪ್ಪ ಅಂತಂದ್ರೆ, ನಾವು ಇಲ್ಲ ಅನ್ಕೊಂಡ್ವಿ ಅಂತಂದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ. ಅಪ್ಪವ್ರು ಎಲ್ಲಿದ್ದಾರ್ರಿ, ಅಪ್ಪವ್ರು ಎಲ್ಲಿದ್ದಾರೆ ಅಂತಂದ್ರೆ, ಒಂದ್ ಕಡೆ ಒಬ್ಬ ಕವಿ ಎಷ್ಟು ಅದ್ಭುತವಾಗಿ ಬರೀತಾನಂದ್ರೆ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿ ಬಿಡಿ. ಅಪ್ಪವರ ಅಸ್ಥಿಯನ್ನು ಕೂಡ ನಾವು ಗಾಳಿಯಲ್ಲಿ ಬಿಡ್ತೀವಿ. ಹಂಗೊಬ್ಬ ಕವಿ ಬರೀತಾನೆ ಒಂದ್ ಕಡೆ, ಈಶ್ವರ ಸನಕಲ್ಲನ ಅಂತವರು, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಮುಷ್ಟಿ ಗೊಬ್ಬರ ತಿಂದು ಪುಷ್ಟವಾಗಲ ಕಾಳು ಧನ್ಯವಾಯ್ತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ ಹೋಗಿ ಬೀಳಲಿ ಮೀನು ಬೆಳೆಯುವಲ್ಲಿ, ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ ಹೋಗಿ ಬೀಳಲಿ ಮೀನು ಬೆಳೆಯುವಲ್ಲಿ, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು ಧನ್ಯವಾಯ್ತು ಹುಟ್ಟು ಸಾವಿನಲ್ಲಿ, ಧನ್ಯವಾಯ್ತು ಹುಟ್ಟು ಸಾವಿನಲ್ಲಿ ಅಂತ ಬರೀತಾರಲ್ಲ. ಅಪ್ಪೋರ ಅಸ್ಥಿಯನ್ನ ನಾವು ನೀರಾಗೂ ಬಿಟ್ಟಿವಿ, ಗಾಳಿಯಲ್ಲೂ ಬಿಟ್ಟಿವಿ, ಪಂಚಭೂತಗಳಲ್ಲಿ ಲೀನವಾಗಿರುವಂತ ಅಪ್ಪೋರು ಎಲ್ಲಿದಾರಂತ ಕೇಳಿದ್ರೆ, ಈಗ ನಾನು ಉಸಿರಾಡುವಂತ ನನ್ನ ಉಸಿರಿನಲ್ಲಿ ಪೂಜ್ಯ ಸಿದ್ದೇಶ್ವರ ಅಪ್ಪೋರದಾರ್ರಿ. ನಾನು ಬಹಳ ಅಭಿಮಾನದಿಂದ ಹೇಳ್ಕೊಂತಿದ್ದೆ, ಮೊದಲು ಕೇಳಿದಾಗ ಹೇಳ್ತಿದ್ದೆ ಎಲ್ಲಿಯವರಪ್ಪ ಅಂತ ಕೇಳಿದಾಗ, ನಾನು ಬೆಂಗಳೂರಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ನೀವು ಎಲ್ಲಿಯವ್ರಿ ಅಂತ ಕೇಳಿದಾಗ ಬಹಳ ಅಭಿಮಾನದಿಂದ ಏನ್ ಹೇಳ್ಕೊತಿದ್ದೆ ಅಂದ್ರೆ, ಬಸವಣ್ಣವ್ರು ಹುಟ್ಟಿರುವಂತ ಬಿಜಾಪುರದಿಂದ ಬಂದಿನಿ ಅಂತ ಹೇಳ್ಕೊತಿದ್ದೆ. ಈಗೇನು ಹೇಳಕತ್ತೀನಿ ಎಲ್ಲಿಯವರು ಅಂತ ಕೇಳಿದ್ರೆ, ಸಿದ್ದೇಶ್ವರ ಅಪ್ಪರು ಹುಟ್ಟಿದಂತ ಬಿಜಾಪುರ್ಲಿಂತ ಬಂದಿನಿ ಅಂತ ಹೇಳಕತ್ತಿದ್ದಾರೆ. ಅದು ಅಪ್ಪರು ನಮಗೆ ಕೊಟ್ಟೋಗಿರುವಂತ ಕೊಡುಗೆ. ಬಹಳ ಸರಳತೆಯಿಂದ ಬದುಕೋದನ್ನ ಕಲಿಸ್ಕೊಡ್ತಾರೆ ಅವ್ರೇನಂತಂದ್ರೆ, ಜ್ಞಾನಕ್ಕಾಗಿ ಬದುಕೋದು ಎಷ್ಟು ಚಂದ ಕಲಿಸ್ಕೊಡ್ತಾರೆ. ಅವರಲ್ಲಿರುವಂತ ಜ್ಞಾನ ಹೆಂಗಿತ್ತು ಅಂತಂದ್ರೆ, ನಾನು ಅನ್ಕೊಂತೀನಿ ಒಂದಿಷ್ಟು ದಿನ ನಾನು ಅಲ್ಲಿ ಅವ್ರು ಸೇವೆ ಮಾಡುವಂತ ಅವಕಾಶ ನಮಗೆ ಸಿಕ್ಕಿತ್ತಂದ್ರೆ ಚಲೋ ಇರ್ತಿತ್ತು. ಬಟ್ ಅವ್ರು ಯಾರಿಂದನೂ ಸೇವೆ ಮಾಡಿಸ್ಕೋಬೇಕಂತವ್ರಲ್ಲ. ಅವರು ಈ ರಾವಣ ಮತ್ತು ಲಕ್ಷ್ಮಣನ ಒಂದು ಕಥೆ ಇದೆ, ರಾವಣ ಮತ್ತು ಲಕ್ಷ್ಮಣನ ಕಥೆ ಇದೆ. ಅಲ್ಲಿ ಏನಾಗಿರುತ್ತಂತಂದ್ರೆ, ರಾಮ ರಾವಣರ ಮಧ್ಯದೊಳಗೆ ಯುದ್ಧ ಆಗತ್ತೆ. ಯುದ್ಧದೊಳಗ ರಾಮನ ಬಾಣಕ್ಕೆ ರಾವಣ ತುತ್ತಾದ, ರಾವಣ ಸಾಯುವಂತ ಹಂತದೊಳಗಿದ್ದ, ರಾವಣ ಕೆಳಗಡೆ ಬಿದ್ದಿದ್ದಾನೆ, ಇನ್ನೇನು ಕೊನೆ ಉಸಿರು ಎಳಿತಾನೆ. ಆ ಟೈಮಿಗೆ ರಾಮ ಏನಪ್ಪ ಅಂತಂದ್ರೆ ಲಕ್ಷ್ಮಣ ಕರೀತಾನೆ. ಲಕ್ಷ್ಮಣ ಕರೆದು ಹೇಳ್ತಾನೆ, ಲಕ್ಷ್ಮಣ ಅಲ್ಲಿ ಸಾಯ್ಲಿಕ್ಕತ್ತವನು ಬರೀ ರಾವಣ ಅಲ್ಲ, ಅವನು ಜಗತ್ತಿನ ಅದ್ಭುತವಾದಂತ ಪಂಡಿತ, 10 ತಲೆಗಳಂತಂದ್ರೆ 10 ಪುರಾಣಗಳನ್ನ ಏನಪ್ಪಾ ಅಂದ್ರೆ ಇಟ್ಕೊಂಡಂತ ಪಂಡಿತ, ಅವನಿಗೆಲ್ಲಾನು ಗೊತ್ತಿದೆ. ಒಂದು ಕೆಲಸ ಮಾಡು, ನೀ ಅವನ ಹತ್ರ ಹೋಗಿ ಜ್ಞಾನವನ್ನ ಕೇಳು, ಅವನ ಹತ್ರ ಹೋಗಿ ಜ್ಞಾನವನ್ನ ಕೇಳು. ಹೋದ ಲಕ್ಷ್ಮಣ ಹೋಗಿ ರಾವಣನ ಹತ್ರ ನಿಂತ, ರಾವಣ ಮಾತಾಡ್ಲಿಲ್ಲ, ಇವನ ಕಡೆ ನೋಡ್ಲೂ ಇಲ್ಲ ರಾವಣ. ವಾಪಸ್ ಬಂದ, ರಾಮನ ಎದುರಿಗೆ ಬಂದು ಲಕ್ಷ್ಮಣ ನಿಂತ. ರಾಮ ಇವನಿಗೆ ನೋಡ್ದ, ನೋಡಿ ಕೇಳ್ದ, ಹೋಗಿದ್ಯಾ? ಹಾ ಅಣ್ಣ ಹೋಗಿದ್ದೆ. ಏನಂದ? ಮಾತಾಡ್ಲಿಲ್ಲ. ಯಾಕೆ? ನನ್ನ ಕಡೆ ನೋಡ್ಲೂ ಇಲ್ಲ. ಹೌದಾ? ನೀ ಎಲ್ಲಿ ನಿಂತಿದ್ದಿ ಅಂತ ಕ, ನೀ ಎಲ್ಲಿ ನಿಂತಿದ್ದಿ? ನಾ ಅವನ ತಲೆ ಹತ್ರ ಹೋಗಿ ನಿಂತಿದ್ದೆ. ಈ ಸರ್ತಿ ಹೋಗಿ ಅವನ ಕಾಲ್ ಹತ್ರ ಹೋಗಿ ನಿಂದ್ರತ್ತೆ. ಈ ಸರ್ತಿ ಅವನ ಕಾಲ್ ಹತ್ರ ಹೋಗಿ ನಿಂದ್ರತ್ತೆ ಹೇಳ್ದ. ಈ ಸರ್ತಿ ಅವನ ಕಾಲ್ ಹತ್ರ ಹೋಗಿ ನಿಂತಾಗ ರಾವಣ ಕೇಳ್ದ, ಏನ್ ಬೇಕಾಗಿತ್ತು ಹೇಳು ಅಂತೇಳಿ.
ಏನ್ ಬೇಕಾಗಿತ್ತು ಹೇಳು. ಏನಿಲ್ಲ, ನನಗೆ ಜ್ಞಾನವನ್ನ ಕೊಟ್ಟು ಹೋಗು ನೀನು ಅಂತ ಹೇಳ್ದ. ನನಗೆ ಜ್ಞಾನವನ್ನ ಕೊಟ್ಟು ಹೋಗು. ಅದಕ್ಕ ಏನು, ನನಗೆ ಎಂದೂ ಮರೆಯಲಾಗದಿರುವಂತ ಕೆಲವೊಂದು ಸತ್ಯಗಳನ್ನ ನೀನು ಹೇಳಿ ಹೋಗು, ಅದು ನನ್ನ ಜೀವನವನ್ನು ಬದಲಾಯಿಸಬೇಕು ಅಂತ. ಇಂಥದ್ದೇ ಒಂದು ಘಟನೆ, ಇಂಥದ್ದೇ ಒಂದು ಘಟನೆ ಮಹಾಭಾರತದಲ್ಲಿ ನಡೆಯುತ್ತೆ. ಮಹಾಭಾರತದಲ್ಲಿ ಕೃಷ್ಣರಿಗೆ ಅರ್ಜುನ ಕೇಳ್ತಾನೆ, ಅರ್ಜುನ ಒಂದು ಸಾಲನ್ನ ಈ ಗೋಡೆ ಮೇಲೆ ಕೆತ್ತು, ಅದು ಎಂತ ಸಾಲ ಆಗಿರಬೇಕು ಅಂತಂದ್ರೆ, ನಾನು ಸಂತೋಷದಲ್ಲಿದ್ದಾಗ ಅದನ್ನು ಓದಿದ್ರೆ ದುಃಖ ಆಗ್ಬೇಕು, ನಾನು ಸಂತೋಷದಲ್ಲಿದ್ದಾಗ ಆ ಸಾಲನ್ನ ಓದಿದ್ರೆ ದುಃಖ ಆಗ್ಬೇಕು, ನಾನು ದುಃಖದಲ್ಲಿದ್ದಾಗ ಆ ಸಾಲನ್ನ ಓದಿದ್ನಪ್ಪ ಅಂದ್ರೆ ಸಂತೋಷ ಆಗ್ಬೇಕು, ಅಂತ ಒಂದು ಸಾಲನ್ನ ಬರೆದು ಹೋಗ್ಬಿಡು ಅಂತ. ಅದಕ್ಕೆ ಅವನು ಎಷ್ಟು ಅದ್ಭುತವಾಗಿ ಬರೀತಾನಪ್ಪ ಅಂತಂದ್ರೆ, ಈ ಕಾಲ ಸರಿಯುತ್ತದೆ. ಕೃಷ್ಣ ಬರೀತಾನೆ, ಈ ಕಾಲ ಸರಿಯುತ್ತದೆ. ಇವತ್ತು ಸಂತೋಷವಾಗಿದ್ದೀನಿ ಅಂತ ಹೇಳಕತಿ, ಈ ಸಂತೋಷ ನಮಗದು ದುಃಖ ಬರ್ಬೋದು. ಯಾಕಂದ್ರೆ ಸುಖ ನಮ್ ಜೊತೆ ಊಟಕ್ಕೆ ಕೂತಿತ್ತಪ್ಪ ಅಂದ್ರೆ ದುಃಖ ನಮ್ಮ ಹಾಸಿಗೊಳಗೆ ಮಲ್ಕೊಂಡಿರ್ತೈತಿತ್ತ. ಊಟ ಮಾಡುವಾಗ ಹಾಸಿಗೆ ಮಲ್ಕೊಳ್ಳೋದ್ರಾಗ ಎಲ್ಲಿ ತೆಕ್ಕಿ ಬಡ್ಕೋತೈತಿ ಗೊತ್ತಿಲ್ಲ. ಈ ಕಾಲ ಸರಿಯುತ್ತದೆ ಅಂತ ಬರೀತಾನೆ. ಹಂಗೇನಪ್ಪಾ ಅಂದ್ರೆ ಮೂರು ಸತ್ಯ ಹೇಳು ಅಂತ ಹೇಳಿದಾಗ ಎಂತ ಮೂರು ಸತ್ಯ ಹೇಳ್ತಾನೆ ಅಂದ್ರೆ, ನನ್ನ ಜೀವನದಲ್ಲಿ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ, ಸುಗಂಧಿತ ಲಂಕೆಯನ್ನ ಮಾಡ್ಬೇಕು ಅನ್ಕೊಂಡಿದ್ದೆ. ಇನ್ನೊಂದು ಸ್ವರ್ಗಕ್ಕೆ ಮೆಟ್ಟಿಲುಗಳನ್ನ ಕಟ್ಟಿಸ್ಬೇಕು ಅನ್ಕೊಂಡಿದ್ದೆ. ಒಂದು ಯೋಜನೆ ಸಮುದ್ರ, ಉಪ್ಪು ನೀರಿನ ಸಮುದ್ರವನ್ನ ಸಿಹಿ ನೀರಿನ ಸಮುದ್ರ ಮಾಡ್ಬೇಕು ಅನ್ಕೊಂಡಿದ್ದೆ. ಈ ಮೂರು ಕೆಲಸವನ್ನ ನಾನು ಮಾಡ್ಬೇಕನ್ಕ ಅನ್ಕೊಂಡಿದ್ದೆ. ನಾಳೆ ಮಾಡಿದ್ರಾಯ್ತು ತಗೋ, ನಾಡ್ದು ಮಾಡಿದ್ರಾಯ್ತು ತಗೋ ಅನ್ಕೊಂತ ಬಂದೆ. ಕೊನೆಗೂ ನನ್ನ ಕಡೆ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಏನಪ್ಪಾ ಅಂದ್ರೆ ಇವತ್ತು ಹೊರಟಿದ್ದೀನಿ, ನನ್ನ ಮಾತುಗಳು ಇಲ್ಲೇ ಉಳಿದು, ನನ್ನ ಕನಸುಗಳು ಇಲ್ಲೇ ಉಳಿದು ಅಂತ ಅವನು ಹೇಳ್ದ. ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದ್ರೆ, ಅಪ್ಪೋರ್ ವಿಚಾರಗಳನ್ನ ನಾವು ಅಳವಡಿಸ್ಕೋಬೇಕಾಗಿತ್ತು ಇವತ್ತು ಕೇಳಿನಿ ನಾಳೆ ಮಾಡ್ತೀನಿ, ಇವತ್ತು ಕೇಳಿನಿ ನಾಳೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಅನ್ಕೋತೇ ಕೂತಿದೀವಿ. ಆದ್ರೆ ಅಪ್ಪೋರ್ ಇವತ್ತಿಲ್ಲ, ಆದ್ರೂ ಕೂಡ ನಾವು ಅಳವಡಿಸ್ಕೊಳ್ಳಕ್ ತಯಾರಿಲ್ಲ. ಇವತ್ತು ತಪ್ಪು ತಿಳಿಬೇಡಿ, ಇವತ್ತು ಇಲ್ಲಿ ಕುಳಿತುಕೊಂಡು ಮಾತು ಕೇಳುವವರು ಮನೆಗೆ ಹೋಗಿ ಎಷ್ಟು ಜನ ಅದರಂಗ ನಡ್ಕೋತೀವಿ. ಅಪ್ಪೋರ್ ಎಷ್ಟು ಜನ ಹೇಳ್ತಾರೆ ಗೊತ್ತೇನ್ರಿ? ಏನು ಬದುಕು ಅಂದ್ರೆ ಏನಂತ ಕೇಳಿದಾಗ ಏನ್ ಹೇಳ್ತಾರೆ? ಪಕ್ಕದಲ್ಲಿರೋರ ಜೊತೆ ನಕ್ಕೋತ ಮಾತಾಡೋದೇ ಬದುಕು, ಕಷ್ಟ ಅಂದವ್ರ ಜೊತೆ ಹಂಚ್ಕೊಂಡು ತಿನ್ನೋದೇ ಬದುಕು. ಇದನ್ನ ಎಷ್ಟು ಜನ ಮಾಡಿದೀವಿ? ನಮ್ಮ ಬರೀ ಒಂದು ಕುಟುಂಬ ತಗೊಂಡೇವಪ್ಪ ಅಂದ್ರೆ ಅತ್ತಿನ ಕಂಡ್ರೆ ಸೊಸಿಗಾಗಲ್ಲ, ಸೊಸಿನ ಕಂಡ್ರೆ ಅತ್ತಿಗಾಗಲ್ಲ. ಜನಪದದಲ್ಲಿ ಒಂದ್ ಕಡೆ ಒಂದ್ ಮಾತು ಬರ್ತೈತಿ, ಎಷ್ಟು ಅದ್ಭುತವಾಗಿ ಹೇಳ್ತಾನಪ್ಪ ಅಂತಂದ್ರೆ, ಗೀಗಿ ಪದ್ದೊಳಗೆ ಹೇಳ್ತಾರೆ, ಸಾರ್ ಮಾಡಕಲ್ಲ ಬೇಕ, ಹುಗ್ಗಿ ಮಾಡಕ ಬೆಲ್ಲ ಬೇಕ. ನಮಾಜ್ ಮಾಡಕ ಮುಲ್ಲ ಬೇಕ ಮಸೂದಿಯೊಳಗ, ಮನಿ ಮುಂದ ನಾಯಿ ಬೇಕ, ದೇವರಿಗೊಂದ ಕಾಯಿ ಬೇಕ. ಮನ್ಯಾಗ ಒಬ್ಳು ತಾಯಿ ಬೇಕ ಒಳ್ಳೇದ ಹೇಳಕ. ಯಾವತ್ತು ನಮ್ಮ ಮನೆಯಲ್ಲಿ ಸೊಸಿ ಅತ್ತಿನ ತಾಯಿ ಅಂತ ತಿಳ್ಕೊತಾಳೋ, ಯಾವತ್ತು ಅತ್ತಿ ಸೊಸಿನ ಮಗಳಂತ ತಿಳ್ಕೊತಾಳೋ, ಅವತ್ತು ಮನಿ ನಂದನವನವಾಗಿ ಹೋಗ್ತೈತಿ. ಹಂಗ ಬದುಕೋದನ್ನ ಬದುಕ್ರಿ ಅಂತ ಹೇಳಿದ್ರು ನಾವ್ ಎಷ್ಟು ಜನ ಬದುಕಾಗ್ತಾ ಇದೀವಿ ಹೇಳ್ರಿ ನೋಡೋಣ. ಇಲ್ಲಿ ನಮ್ಮ ಆಸ್ಪತ್ರೆದ ಒಂದು ಕ್ಯಾಟ್ಲಾಗ್ ಮಾಡಿಸಿದ್ವಿ, ಆ ಕ್ಯಾಟ್ಲಾಗ್ ಒಳಗೆ ಕೆಲವೊಂದಿಷ್ಟು ಅಪ್ಪರ್ದ ಇದನ್ನ ಕೊಟ್ಟಿದ್ದೀವಿ. ಆ ಕ್ಯಾಟ್ಲಾಗ್ ಅಲ್ಲಿ ಅಪ್ಪರು ಕೆಲವೊಂದಿಷ್ಟು ವಾಕ್ಯಗಳನ್ನ ಕೊಟ್ಟು ಅದರ ಉತ್ತರವನ್ನು ಕೊಟ್ಟಿದ್ದೀವಿ. ಏನಿಲ್ಲ, ಅವ್ರು ಒಂದ್ ಮಾತು ಹೇಳಿದ್ದು, ಈ ಪ್ರಪಂಚದಲ್ಲಿ ಒಳ್ಳೆಯದನ್ನ ಹೇಳಿ ಆಗಿದೆ, ಉಳಿದಿರುವುದು ಕೇವಲ ಆಚರಣೆ ಮಾತ್ರ ಅಂತ ಇದೆ. ಈ ಪ್ರಪಂಚದಲ್ಲಿ ಹೇಳಬೇಕಾಗಿದ್ದು ಒಳ್ಳೇದೆಲ್ಲ ಹೇಳಿಬಿಟ್ಟಿದೀವಿ, ಇನ್ನು ಉಳಿದಿದ್ದು ಕೇವಲ ಆಚರಣೆ ಮಾತ್ರ. ಇಲ್ಲಿ ಏನು ಹೇಳೋದು ಬೇಕಾಗಿಲ್ಲ. ಅವ್ರು ಅದೇ ಹೇಳ್ತಾರೆ, ಅಪ್ಪಾಜಿ ನಾ ಏನು ಹೇಳೋದು ಬೇಕಾಗಿಲ್ಲಪ್ಪ, ನೀವು ಆಚರಣೆ ಮಾಡ್ಬೇಕಾಗೈತೆ ಅಷ್ಟೇ. ಇವತ್ತು ನಮ್ಮ ಬದುಕು ಕೂಡ ಹೆಂಗಿದೆ ಅಂತಂದ್ರೆ, ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರು ನಮಗೆ ಕೊಟ್ಟು ಹೋಗಿರುವಂತ ಆ ಸರಳತೆಯ ಬದುಕನ್ನ ರೂಢಿಸ್ಕೋಬೇಕಾಗಿದೆ. ನಾವು ಪೂಜ್ಯರಂತೆ ಅಂದ್ರೂ ಬದುಕಲಿಕ್ಕೆ ಆಗಲ್ಲ, ಯಾಕಂದ್ರೆ ಜಗತ್ತಿಗೆ ಏಕೈಕ ವ್ಯಕ್ತಿ ಅದು ಸಿದ್ದೇಶ್ವರಪ್ಪಾಜಿ. ಮತ್ತೊಬ್ಬ ಸಿದ್ದೇಶ್ವರಪ್ಪಾಜಿನ ಸೃಷ್ಟಿ ಮಾಡೋದಕ್ಕೂ ಆಗಲ್ಲ, ಇನ್ನೊಬ್ಬರನ್ನ ಕಲ್ಪಿಸ್ಕೊಳ್ಳಕ್ಕೂ ಆಗಲ್ಲ, ಏಕೈಕ ವ್ಯಕ್ತಿ ಅವರು. ಆದರೆ ಅವರಂತೆ ನಮ್ಮ ಬದುಕಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಅವರು ಹೇಳಿರುವಂತ ಕೆಲವೊಂದಿಷ್ಟು ವಿಚಾರಗಳನ್ನಾದ್ರೂ ನಮ್ಮಲ್ಲಿ ಅಳವಡಿಸ್ಕೋಬೇಕಲ್ಲ. ಅವ್ರೊಂದ್ ಕಡೆ ಹೇಳ್ತಾರ, ನಾ ಜೀವನದೊಳಗೆ ಏನೋ ಆಯ್ತು, ನಮ್ದು ಬದುಕೆ ಮುಗಿದೋಯ್ತು ಅಂತ ಹೇಳ್ಬಿಟ್ಟು. ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ, ನಿನ್ನೆ ಒಂದು ಬಂದಿರುವಂತಹ ವರದಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಏನಪ್ಪಾ ಅಂದ್ರೆ 32 ಜನ ಆತ್ಮಹತ್ಯೆ ಮಾಡ್ಕೊತಾ ಇದಾರಂತೆ ಭಾರತ ದೇಶದಲ್ಲಿ. ಒಂದು ಅದು ಏನಪ್ಪಾ ಅಂದ್ರೆ, ಒಂದು ನಿಮಿಷದ ಲೆಕ್ಕಾಚಾರದ ಪ್ರಕಾರ ಹೊರಟಾಗ 32 ಜನ ಆತ್ಮಹತ್ಯೆ ಮಾಡ್ಕೋತಾರ ಅಂತ ಹೇಳಕತ್ತಿದಾರಲ್ಲ. ಆ 32 ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂತದ್ದು ಕಾರಣ ಏನು? ಅವಿ ಅವ್ರ ಆತ್ಮಹತ್ಯೆ ಮಾಡ್ಕೊಳಕಾಗಿದ್ದ ಕಾರಣ ಏನು? ಒತ್ತಡ, ಮತ್ತು ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು ನಮಗ್ ಗೊತ್ತಿಲ್ಲ.
ನಾವು ಏನು ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಿಲ್ಲ ಅಪ್ಪಾಜಿ ಒಂದ ಕಡೆ ಏನು ಹೇಳ್ತಾರೆ ಅಂತಂದ್ರೆ ಒಂದ ಕಾಲ ಮುಂದ ಮತ್ತೊಂದು ಕಾಲ ಹಿಂದ ಒಂದ ಕಾಲ ಮುಂದ ಮತ್ತೊಂದು ಕಾಲ ಹಿಂದ ಮುಂದಿನ ಕಾಲಿಗೆ ಗರ್ವಿಲ್ಲ ಹಿಂದಿನ ಕಾಲಿಗೆ ಬ್ಯಾಸರಿಲ್ಲ ಮುಂದಿನ ಕಾಲಿಗೆ ಗರ್ವಿಲ್ಲ ಹಿಂದಿನ ಕಾಲಿಗೆ ಬ್ಯಾಸರಿಲ್ಲ ಯಾಕಂದ್ರೆ ಅವಗಳಿಗೆ ಗೊತ್ತೈತಿ ಯಾಕಂದ್ರೆ ಅವಗಳಿಗೆ ಗೊತ್ತೈತಿ ಇದು ಕ್ಷಣ ಮಾತ್ರದಾಗ ಬದಲಾಗ್ತೈತಿ ಯಾಕಂದ್ರೆ ಅವಗಳಿಗೆ ಗೊತ್ತೈತಿ ಅವು ಕ್ಷಣ ಮಾತ್ರದಾಗ ಬದಲಾಗ್ತೈತಿ ಹಿಂದಿದ್ದ ಕಾಲ ಮುಂದೆ ಬರ್ತೈತಿ ಮುಂದಿದ್ದ ಕಾಲ ಹಿಂದೆ ಹೋಗ್ತೈತಿ ಹಿಂದಿದ್ದ ಕಾಲ ಮುಂದೆ ಬರ್ತೈತಿ ಮುಂದಿದ್ದ ಕಾಲ ಹಿಂದೆ ಹೋಗ್ತೈತಿ ಇವತ್ತು ಸುಖ ಐತೆ ಅಂತ ಹೇಳಿದ್ರೆ ಹಾರಾಡಬೇಡ ದುಃಖ ನಾಳೆ ಬಂದೇ ಬರ್ತೈತಿ ಹಂಗಂತ ಇವತ್ತು ದುಃಖ ಐತೆ ಅಂತ ಜೀವನ ಮುಗಿಸಬೇಡ ನಾಳೆ ಸುಖ ಬಂದೇ ಬರ್ತೈತಿ ಆದ್ರೆ ಕಾಯಿ ಗುಣ ನಿಲ್ಲೆನ್ಲಿತ್ತಪ್ಪ ಅಂತಂದ್ರೆ ಬದುಕು ಬಹಳ ಚಂದ ಇರ್ತೈತಿ ಅಂತ ಅವ್ರು ಏನು ಕೊಡ್ತಾರಲ್ಲ ಹಂಗ ನಾವು ಅನುಸರಿಸ್ಕೊಂಡು ಬದುಕಬೇಕಾಗೈತಿ ಬರೀ ಸುಖಕ್ಕಾಗಿ ಬದುಕೋದಲ್ಲ ಅವ್ರು ಇನ್ನೊಂದ್ ಕಡೆ ಎಷ್ಟು ಅದ್ಭುತವಾಗಿ ಹೇಳ್ತಾರಪ್ಪ ನೋಡ್ಬೇಕ್ರಿ ಹತ್ತು ಕೆಲಸ ಸ್ವಂತಕ್ಕಾಗಿ ಒಂದು ಕೆಲಸ ಸಮಾಜಕ್ಕಾಗಿ ಹತ್ತು ಕೆಲಸ ಸ್ವಂತಕ್ಕಾಗಿ ಒಂದು ಕೆಲಸ ಸಮಾಜಕ್ಕಾಗಿ ಹತ್ತು ರೊಟ್ಟಿ ನಿನಗಾಗಿ ಒಂದು ರೊಟ್ಟಿ ಹಸದವನಿಗಾಗಿ ಹತ್ತು ರೊಟ್ಟಿ ನಿನಗಾಗದಲ್ಲ ಒಂದು ರೊಟ್ಟಿ ಹಸದವನಿಗೆ ಕೊಟ್ಬಿಡು ಯಾಕಂದ್ರೆ ತಿನ್ನೋ ಅನ್ನದ ಮೇಲೆ ಪ್ರತಿಯೊಬ್ಬರದ ಹೆಸರು ಬಂದಿರ್ತೈತಿ ಹಂಚಿಕೊಂಡು ತಿನ್ನೋದ್ರೊಳಗೆ ಬದುಕಿರ್ತೈತಿ ಏನ್ ಅದ್ಭುತವಾಗಿ ಹೇಳೋದ್ರಿ ನಾವು ಏನು ಮಾಡೋದ್ಬೇಕಾಗಿಲ್ಲರಿ ಏನು ಮಾಡೋದ್ಬೇಕಾಗಿಲ್ಲ ಅಪ್ಪರು ಹೇಳಿಕೊಟ್ಟಿರುವಂತ ದಾರಿ ಒಳಗೆ ನಡೆದ್ರೆ ಸಾಕು ಜೀವನ ಸುದ್ದಾಗೋತೈತಿ ಯಾಕಂದ್ರೆ ಅವರನ್ನ ನಾವು ಎರಡನೇ ವಿವೇಕಾನಂದ ಅಂತ ಕರಿತೀವಿ ಒಬ್ಬ ವಿವೇಕಾನಂದರು ಅಮೆರಿಕ ದೇಶದ ಚಿಕಾಗೋದಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾ ಮಾಡ್ತಾ ಇಡೀ ಜಗತ್ತನ್ನ ಏನಪ್ಪಾ ಅಂದ್ರೆ ಭಾರತದ ಕಡೆ ತಿರುಗಿ ನೋಡುತ್ತಾರೆ ಇಡೀ ಭಾರತದ ಕಡೆ ಏನಪ್ಪಾ ಅಂದ್ರೆ ಇಡೀ ಜಗತ್ತನ್ನು ತಿರುಗಿ ನೋಡುವಂಗ ಮಾಡ್ತಾರೆ ಯಾಕಂದ್ರೆ ಅವ್ರು ಹೇಳುವಾಗ ಭಾರತ ದೇಶ ಸಾಮಾನ್ಯ ಭಾರತ ಅಲ್ಲ ಯಾಕಂದ್ರೆ ನಾ ಇಷ್ಟೆಲ್ಲ ಯಾಕೆ ಮಾತಾಡ್ತೀನಿ ನಮ್ಮ ಭಾರತ ದೇಶದ ಬಗ್ಗೆ ಯಾಕೆ ಉಲ್ಲೇಖ ಮಾಡ್ತೀನಿ ಅಂತಂದ್ರೆ ಒಬ್ಬ ಹುಯೆನ್ಸ್ತಾಂಗ್ ಅನ್ನುವಂತ ವಿದೇಶಿ ವ್ಯಕ್ತಿ ಭಾರತ ದೇಶಕ್ಕೆ ಬರ್ತಾನೆ ಇತಿಹಾಸ ಓದ್ದವ್ರಿಗೆ ಗೊತ್ತಿದೆ ಹುಯೆನ್ಸ್ತಾಂಗ್ ಅನ್ನುವಂತ ಒಬ್ಬ ವ್ಯಕ್ತಿ ಭಾರತಕ್ಕೆ ಬರ್ತಾನೆ ರೀ ಅವ ಭಾರತಕ್ಕೆ ಬರಬೇಕಾದಂತ ಟೈಮ್ ಒಳಗೆ ಬಂದು ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ ಒಂದು ಗುಡಿ ಒಳಗೆ ಹೋಗ್ತಾನೆ ಇನ್ನೇನು ಗುಡಿ ಒಳಗೆ ಹೋಗ್ಬೇಕು ಒಳಗಡೆ ಇರುವಂತ ಅರ್ಚಕರು ಹೇಳ್ತಾರ ನಿನ್ ಚಪ್ಪಲಿ ಹೊರಗಡೆ ಬಿಟ್ಟು ಬರ್ರಿ ಅಂತ ಹೇಳ್ತಾರ ಏನ್ ಹೇಳ್ದ ನಿನ್ ಚಪ್ಪಲಿ ಹೊರಗಡೆ ಬಿಟ್ಟು ಬರ್ರಿ ಅಂತ ಹೇಳ್ದ ಅದಕ್ಕೆ ಅವನಂದ ಒಳಗಡೆ ಹೋದ ಕೈ ಮುಗಿದ್ ನಿಂತ ಆಮೇಲೆ ಕೇಳ್ದ ಅರ್ಚಕರಿಗೆ ಅಲ್ರಿ ಚಪ್ಪಲಿ ಹೊರಗಡೆ ಬಿಟ್ಟು ಬಾ ಅಂತ ಹೇಳಿದ್ರಲ್ಲ ಯಾಕೆ ಚಪ್ಪಲಿನ ಹೊರಗಡೆ ಬಿಟ್ಟು ಬಾ ಅಂತ ಹೇಳಿದ್ರಲ್ಲ ಯಾಕ ಅಂತ ಕೇಳಿದಾಗ ಅದಕ್ಕೆ ಅವ್ರಂದ್ರು ಇಲ್ಲ ನೀವು ವಿದೇಶದವರು ನಿಮಗ್ ಗೊತ್ತಿಲ್ಲ ಭಾರತ ದೇಶದೊಳಗೆ ದೇವಸ್ಥಾನ ಅಂದ್ರೆ ಪರಮ ಪವಿತ್ರ ಭಾರತ ದೇಶದೊಳಗೆ ದೇವಸ್ಥಾನ ಅಂದ್ರೆ ಪರಮ ಪವಿತ್ರ ದೇವಸ್ಥಾನದೊಳಗೆ ಚಪ್ಪಲಿ ಹಾಕೊಂಡು ಬರಂಗಿಲ್ಲ ಅದಕ್ಕೋಸ್ಕರ ನಿಮ್ಗೆ ಹೇಳಕತ್ತೀವಿ ಅಂತ ಹೇಳಿದಾಗ ಆ ವಿದೇಶಿ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತೇನ್ರಿ ವಿದೇಶಿ ವ್ಯಕ್ತಿ ಎಷ್ಟು ಅದ್ಭುತವಾಗಿ ಹೇಳ್ತಾನಂದ್ರೆ ನಿಮಗೆ ದೇವಸ್ಥಾನಗಳು ಮಾತ್ರ ಪರಮ ಪವಿತ್ರ ಆದರೆ ನಾನು ಭಾರತ ದೇಶಕ್ಕೆ ಬರಬೇಕಾದಂತ ಟೈಮ್ ಒಳಗೆ ನಾನು ಭಾರತ ದೇಶಕ್ಕೆ ಬರಬೇಕಾದಂತ ಟೈಮ್ ಒಳಗೆ ಭಾರತದ ವೇದಗಳನ್ನ ಓದ್ದೆ ಭಾರತದ ಉಪನಿಷತ್ತುಗಳನ್ನ ಓದ್ದೆ ಭಾರತದ ಪುರಾಣಗಳನ್ನ ಓದ್ದೆ ಅವಾಗ ಗೊತ್ತಾಯ್ತು ಇಡೀ ಭಾರತವೇ ಪರಮ ಪವಿತ್ರ ಅಂತ ನಾ ಗಡಿ ಆಚರಣೆ ಚಪ್ಪಲಿ ಬಿಟ್ಟು ಬರಗಾಲಲ್ಲೇ ನಡ್ಕೊಂಡು ಭಾರತಕ್ಕೆ ಬಂದೀನಿ ಅಂತ ಇಂಥ ಭಾರತ ದೇಶದೊಳಗೆ ಎಂತಿಂತ ಸಂತ ಮಹಾಂತರ ಜನ್ಮ ತಾಳ್ತಾರೆ ಅಂತಂದ್ರೆ ವಿವೇಕಾನಂದರು ಹೋಗಿದ್ದಾರೆ ಅಂತ ನಾವು ಅನ್ಕೊಂಡ್ವಿ ವಿವೇಕಾನಂದರ ತತ್ವಗಳು ಯುವಕರನ್ನ ಬರೆದೆಚ್ಚರಿಸ್ಲಿಕ್ಕತ್ತು ವಿವೇಕಾನಂದರ ತತ್ವಗಳು ಯುವಕರನ್ನ ಬರೆದೆಚ್ಚರಿಸ್ಲಿಕ್ಕತ್ತು ಇತ್ತೀಚೆಗೆ ಅನ್ನೋ ಅಷ್ಟರೊಳಗೆ ಏನಪ್ಪಾ ಅಂದ್ರೆ ಸಿದ್ದೇಶ್ವರ ಅಪ್ಪಾಜಿ ಅವರ ತತ್ವಗಳು ಏನಪ್ಪಾ ಅಂದ್ರೆ ಯುವಕರನ್ನ ಬಡದೆ ಎಚ್ಚರಿಸ್ಲಿಕ್ಕತ್ತು ಬಹಳ ಮಂದಿ ಗೊತ್ತಿಲ್ಲ ಸಿದ್ದೇಶ್ವರ ಅಪ್ಪಾಜಿ ಏನಪ್ಪಾ ಅಂತಂದ್ರೆ ಅವರ ಪ್ರವಚನಗಳನ್ನ ಕೇಳೋದಕ್ಕೆ ಬರೀ 60 ವರ್ಷ ಮೇಲ್ಪಟ್ಟವ್ರು ಬಸವಣ್ಣನ ಪ್ರವಚನ ಕೇಳಕ್ 60 ವರ್ಷ ಮೇಲ್ಪಟ್ಟವರೇ ಬರ್ತಾರೆ ನನಗೆ ಗೊತ್ತಿದೆ ಬಸವಣ್ಣ ಅಂತಂದ್ರೆ ಇತ್ತೀಚಿನ ದಿನಗಳು ಏನೇನಪ್ಪಾ ಅಂತಂದ್ರೆ ರಿಟೈರ್ ಆದವರಿಗೆ ಮಾತ್ರ ಸೀಮಿತ ಆಗಿದ್ದಾರೆ ವಚನಕಾರರೆಲ್ಲ ರಿಟೈರ್ ಆದವರಿಗೆ ಸೀಮಿತ ಆಗಿದ್ದಾರೆ ಮನೆಯೊಳಗೆ ಬ್ಯಾಸ ಕಳೀಲಿಕ್ಕೆ ಬರೋರು ಇದ್ದಾರೆ ಯಾರು ಅದನ್ನ ಅಳವಡಿಸ್ಕೊಂಡವರಿಲ್ಲ ಮತ್ತು ಯುವಕರ ತನಕ ತಲುಪ್ತಾ ಇಲ್ಲ ಆದರೆ ಅಪ್ಪಾಜಿ ಕೆಲಸ ಹೆಂಗ್ ಮಾಡ್ತಿದ್ರು ಅಂತಂದ್ರೆ ನಮ್ಮ ಚಕ್ರವರ್ತಿ ಸುಲಿಬೇಲಿಯವರು ಒಂದು ಕಾರ್ಯಕ್ರಮದೊಳಗೆ ಬಹಳ ಚಂದ ಹೇಳಿದ್ರು ಅವರು ಏನ್ ಹೇಳ್ತಿದ್ರು ಅಂದ್ರೆ ಅಪ್ಪಾಜಿ ಒಂದು ಊರಿಗೆ ಹೋಗ್ಬೇಕಾಯ್ತು ಅಂತಂದ್ರೆ ಊರೊಳಗೆ ಹೋಗಿ ಪ್ರವಚನ ಮಾಡುವಾಗ ಅಲ್ಲಿ ಯುವಕರನ್ನ ಸಂಘಟನೆ ಮಾಡ್ತಿದ್ರಂತ ಯುವಕರನ್ನ ಸಂಘಟನೆ ಮಾಡಿ ಅವ್ರಿಗೆ ಹೇಳೋದು ಅಲ್ಲಪ್ಪ ನಿಮ್ಮ ಊರಾಗಿಟ್ಟು ಹೊಲಸಿಟ್ಟುಕೊಂಡು ನೀವು ಕೂತಿರಪ್ಪ ಅಂತಂದ್ರೆ ಹೆಂಗ್ ಚಂದ ಅನಿಸ್ತೈತಿ ಹೇಳು ಅಂತಂದ್ರೆ ಮರುದಿನನೇ ಏನಪ್ಪಾ ಅಂದ್ರೆ ಊರು ಪೂರ ಸ್ವಚ್ಛ ಆತಿತ್ತು ಮರುದಿನನೇ ಊರು ಸ್ವಚ್ಛ ಆತಿತ್ತು ಯುವಕರಲ್ಲಿ ಏನ್ ಜಾಗೃತಿ ಮೂಡಿಸ್ತಿದ್ರು ನಿಮ್ಮ ಊರು ಸ್ವಚ್ಛ ಮಾಡ್ಲಕ್ ಪಂಚಾಯತಿಯವ್ರು ಬರ್ಬೇಕಂತಿಲ್ಲ ಹೆಂಗ ನಿಮ್ ಮನಿ ನೀ ಸ್ವಚ್ಛ ಮಾಡ್ಕೊತಿಲ್ಲ ನಿಮ್ ಊರು ಸ್ವಚ್ಛ ಮಾಡ್ಕೊಳ್ಳೋ ಜವಾಬ್ದಾರಿನೂ ನಿಮ್ಯಾಗೈತಿ ಮಾಡಲ್ಲ ಊರ್ ನಿಂದೈತಿ ಊರ್ ನಿಂದ ಬಳಕ ಊರ್ ಸ್ವಚ್ಛ ಮಾಡೋ ಜವಾಬ್ದಾರಿನ ನಿಂದೈತಿ ಸ್ವಚ್ಛ ಮಾಡ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ರು ಅವ್ರು ಹೇಳುವಂತ ಶೈಲಿ ಹೆಂಗಿತ್ತು ಅಂತಂದ್ರೆ ಎಂತವ್ರು ಅದನ್ನು ಕೆಲಸ ಮಾಡ್ಬೇಕು ಇವತ್ತು ಕೊಪ್ಪಳದ ಅಪಗಳು ಮಾಡ್ತಿರುವಂತ ಕೆಲಸಗಳನ್ನ ನಾನು ನೋಡಿದೀನಿ ಅವ್ರು ಹೆಂಗ್ ಮಾಡ್ತಾರೆ ಅಂತಂದ್ರೆ ನೀವ್ ಹಿಂಗ್ ಮಾಡ್ರಿ ಅಂತ ನಮಗೆ ಯಾರಿಗೆ ಹೇಳಲ್ಲ
ನೀವ್ ಹಿಂಗ್ ಮಾಡ್ರಿ ಅಂತ ನಮಗೆ ಹೇಳಲ್ಲ. ಆ ಕೊಪ್ಪಳದೊಳಗೆ ಏನಪ್ಪಾ ಅಂತ ಒಂದು ನದಿ ಇತ್ತು, ಕೆರಿ, ಅದನ್ನ ಸ್ವಚ್ಛ ಮಾಡ್ಬೇಕಾಗಿತ್ತು. ಮುಂಜಾನೆ ಹುಡುಗರು ಅಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಗ್ರೌಂಡ್ನಾಗ, ಇವ್ರು ಬಂದ್ರು, ಅಪ್ಪಾಜಿ ಬಂದೇನಪ್ಪಾ ಅಂತಂದ್ರೆ ತಮ್ಮ ಪಂಚೆ ಎತ್ತಿ ಕಟ್ಟಿ ನೀರಾಗಿಳ್ದು ಕಸ ತೆಗಿಲಿಕ್ಕತ್ರು, ನೀರಾಗಿಳ್ದು ಕಸ ತೆಗಿಲಿಕ್ಕತ್ರು. ಹುಡುಗರು ಏನಪ್ಪಾ ಅಂದ್ರೆ ಯಾಕೋ ಅಪ್ಪರು ಏನಪ್ಪಾ ಅಂದ್ರೆ ನೀರಾಗಿಳ್ದಾರ ಓಡಿ ಬಂದ್ರು. ಓಡಿ ಬಂದು, ಯಾಕ್ರಿ ಅಪ್ಪ ನೀರಾಗಿಳಿದ್ರಿ, ಯಾಕ್ರಿ ಅಪ್ಪ ನೀರಾಗಿಳಿದ್ರಿ, ಏನಿಲ್ಲಪ್ಪ ಯಾಕೋ ಬಾಳ ಕಸ ಇತ್ತು, ಬಾಳ ಅಸಹನ್ಸ ಆಗತ್ತಿತ್ತು, ತೆಗಿಲಿಕ್ಕೆ ತಿನ್ನ ಅಂತಂದ್ರು. ಅಪ್ಪರೇ ನೀರಾಗಿಳಿದಾರ, ನಾವು ಕ್ರಿಕೆಟ್ ಆಡಿ ಏನು ಮಾಡೋ ನಡೀಲಿ, ನಾವು ಇಳಿ ಮತ್ತೆ ಹುಡುಗರು ನೀರಾಗಿಳಿದ್ರು. ಕ್ರಿಕೆಟ್ ಆಡು ಹುಡುಗರು ಅಪ್ಪರು ಸೇರಿ ಕಸ ತೆಗಿಲಿಕ್ಕತ್ತಾರ ಅಂತ ಗೊತ್ತಾಗಿ ಇಡೀ ಊರನ ಮಂದಿನೇ ನೀರಾಗಿಳಿದ್ರು. ಇಡೀ ಊರನ ಮಂದಿನೇ ನೀರಾಗಿಳಿದು ಕಸ ತೆಗೆದ್ರು, ಕೆರೆ ಸ್ವಚ್ಛ ಮಾಡಿದ್ರು. ಯಾರಿಗೊಬ್ಬರಿಗೆ ಕೆರೆ ಸ್ವಚ್ಛ ಮಾಡ್ರಿ ಅಂತ ಯಾರ ರಾಜಕಾರಣಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಹಂಗೆ ನಮ್ಮ ಅಪ್ಪಾಜಿ ಅದನ್ನ ಹೆಂಗ ಹೇಳ್ತಿದ್ರು ಅಂತಂದ್ರೆ, ಯಾವತ್ತು ಯಾರ ರಾಜಕಾರಣಿಗಳಿಗೂ ಹಿಂಗ್ ಮಾಡ್ರಿ ಅಂತ ಹೇಳ್ತಿದ್ದಿಲ್ಲ, ಹಿಂಗ್ ಮಾಡಿದ್ರೆ ಚಲೋ ಇರ್ತೈತಿ ನೋಡ್ರಿ ಅಂತ ಒಂದು ಮಾತು ಹೇಳಿಬಿಟ್ರಪ್ಪ ಅಂತ ಆಗೋತಿತ್ತು. ಯಾಕಪ್ಪ ಅಂತಾರೆ, ಅವರ ಮಾತಿನಲ್ಲಿ ಅಂತ ತಾಕತ್ತಿತ್ತು. ಎಂತಿಂತವರು ಕುಡಿಯೋದನ್ನ ಬಿಟ್ಟಿದ್ದಾರೆ ಅಪ್ಪಾರ ವಿಚಾರಗಳನ್ನ ಕೇಳದ ನಂತರ. ಮೈಸೂರಿನವರು ಬೆಂಗಳೂರಿನವರಿಗೆ ಎಷ್ಟೋ ಮಂದಿಗೆ ಏನಪ್ಪಾ ಅಂತಾರೆ, ಇದನ್ನ ಕ್ಯಾಟ್ಲಾಗ್ ನಾವು ಯಾಕೆ ಮಾಡಿಸಿದ್ವಿ ಗೊತ್ತೇನ್ರಿ? ಮೊನ್ನೆ ರೇಡಿಯೋಲಾಜಿಸ್ಟ್ ಒಂದು ಮೀಟಿಂಗ್ ಅಲ್ಲಿ ಕೇಳದ್ರಂತೆ, ನಿಮ್ಮಲ್ಲಿ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರು ವಿಚಾರಧಾರೆಗಳು ಬಹಳ ಅದ್ಭುತವಾಗಿತ್ತು ಅಂತ ಹೇಳ್ತಾರ್ರಿ. ನಾವು ಬರೀ ಕೇಳಿದೀವಿ, ಅವರನ್ನ ಕಣ್ಣಾರೆ ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದಾಗ, ಕನಿಷ್ಠ ಇದನ್ನರೇ ನೋಡ್ರಿ ನೀವು ಬದಲಾಗ್ರಿ ಅಂತ ಹೇಳ್ಬಿಟ್ಟು ಕೆಲವೇ ಕೆಲವುಗಳನ್ನ ಇದರಲ್ಲಿ ನಾವು ಉಲ್ಲೇಖ ಮಾಡಿದೀವಿ. ಏನ್ ಅದ್ಭುತವಾದಂತ ವಿಚಾರ ಅಂತಂದ್ರೆ, ಇನ್ನೊಂದು ಕಡೆ ಹೇಳ್ತಾರೆ ಅವರು, ಸೂರ್ಯನ ಕಿರಣಗಳು ಕೊಳಕು ಇರುವ ಜಾಗಕ್ಕೂ ಹೋಗುತ್ತವೆ. ಸೂರ್ಯನ ಕಿರಣಗಳು ಕೊಳಕಿರುವ ಜಾಗಕ್ಕೂ ಹೋಗುತ್ತವೆ, ಆದರೆ ಅವು ಎಂದೂ ಕೊಳಕಾಗುವುದಿಲ್ಲ. ಏನ್ ಅದ್ಭುತ ಮಾತ್ರೆ! ಸೂರ್ಯನ ಕಿರಣಗಳು ಕೊಳಕಿರೋ ಜಾಗಕ್ಕೂ ಹೋಗ್ತಾವು. ಜಾತಿ ಧರ್ಮ ಮತ ಪಂಥ ಯಾವುದನ್ನು ನೋಡಲ್ಲ, ಸೀದಾ ಹೋಗ್ತಾವು. ಅದ್ರ ಕೆಲಸ ಏನು? ಬೆಳಗುದು. ಅದ್ರ ಕೆಲಸ ಬೆಳಗೋದು. ಹಂಗ ಮನುಷ್ಯನು ಕೂಡ ಯಾವ ಬೆಕ್ಕ ಜಾಗಕ್ಕೆ ಹೋದ್ರು ಕೂಡ ಹೆಂಗ ಸೂರ್ಯನ ಕಿರಣಗಳು ಕೊಳಕಾಗಲ್ಲ, ನಿಮ್ ಮನಸ್ಸು ಕೂಡ ಕೊಳಕಾಗಬಾರ್ದು. ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದೊಳಗೆ ಇದ್ದಂಗೆ ಇರಬೇಕು, ನೀವು ಮತ್ತೊಂದು ಕಡೆ ಹೋದ್ರು ಕೂಡ ದೇವಸ್ಥಾನದಂಗೆ ಇದ್ದಿರ್ಬೇಕು. ಯಾಕಂದ್ರೆ ನಿಮ್ ಮನಸ್ಸಿನ ಮೇಲೆ ನೀವು ಇರಬೇಕು, ಮನಸ್ಸಿನಂತೆ ಮಹಾದೇವ ಅನ್ನೋದನ್ನ ಬಹಳ ಅದ್ಭುತವಾಗಿ ಅಪ್ಪರು ತಿಳಿಸ್ಕೊಡ್ತಾರೆ. ಇವುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದ್ದಾರೆ, ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗೈತಿ. ನಾನು ಹೇಳದೆ ಸನ್ಯಾಸಿಯ ಬದುಕು ಇವತ್ತು ಹೆಂಗಾಗಿದೆಯಪ್ಪ ಅಂತಂದ್ರೆ, ಕಂಬ ಹಿಡ್ಕೊಂಡು ಆಟ ಆಡುವಂತ ಮಗು ನಮಿನೇ ಇದೆ. ಕಂಬ ಹಿಂಗ್ ಕಂಬ ಹಿಡ್ಕೊಂಡು ಸುತ್ತೊಡಿತಿರ್ತೈತಿ ಗೊತ್ತೇನ್ರಿ ಮಗು? ಕಂಬ ಹಿಡ್ಕೊಂಡು ಸುತ್ತೊಡಿತಾರಂತ ಮಗುಗೆ ಏನ್ ಕಾನ್ಫಿಡೆನ್ಸ್ ಇದೆ ಅಂದ್ರೆ, ನಾ ಕಂಬ ಹಿಡ್ಕೊಂಡಿನಿ ಅಂತ ಹೇಳ್ಬಿಟ್ಟು, ನಾನು ಕಂಬ ಹಿಡ್ಕೊಂಡಿನಿ ಅಂತ. ಒಂದ್ ಸರ್ತಿ ಹಿಡಿದಿರುವಂತ ಕಂಬದ ಕೈ ಜಾರ್ತು ಅಂತಂದ್ರೆ ಮಗು ಬೀಳ್ತೈತಿ. ಇವತ್ತು ಕೂಡ ಏನಪ್ಪಾ ಅಂದ್ರೆ, ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡಿದಂತ ವ್ಯಕ್ತಿ ಎಂತ ಕಂಬ ಹಿಡ್ದಿರ್ತಾರಂತಂದ್ರೆ, ಆಧ್ಯಾತ್ಮ ಅನ್ನುವಂತ ಕಂಬ ಹಿಡ್ಕೊಂಡು ಸುತ್ತೊಡಿಲಿಕ್ಕತ್ತಾರಲ್ಲ, ಆ ಆಧ್ಯಾತ್ಮದ ಕಂಬ ಏನ ಕೈ ಜಾರಿಸಿದ್ರಿ ಮಗುದು. ಅದಕ್ಕೆ ಎಷ್ಟೋ ಸರ್ತಿ ಅಪ್ಪಾರಿಗೆ ನಾವು ಅನ್ಕೊಂತಿದ್ವಿ, ಇಷ್ಟೆಲ್ಲ ಇರುವಂತ ಅಪ್ಪಾಜಿ ಯಾಕೆ ಕಾವಿ ತೊಡ್ಲಿಲ್ಲ ಅಂತ ಹೇಳ್ಬಿಟ್ಟು, ಇಷ್ಟೆಲ್ಲ ಇದ್ದಂತ ಅಪ್ಪಾಜಿ ಯಾಕೆ ಕಾವಿ ತೊಡ್ಲಿಲ್ಲ ಅಂತ ಕೇಳಿದಾಗ, ಒಬ್ರು ಮಾತನಾಡುವಾಗ ನಾ ಗುರುರಾಜ್ ಕರ್ಜಿಗೆ ಅವ್ರು ಏನೋ ಮಾತಾಡ್ತಿರ್ಬೇಕಾದಂತ ಟೈಮಲ್ಲಿ ಕೇಳಿದ್ದೆ ನಾನು, ಅಪ್ಪಾರು ಬಿಳಿ ಬಟ್ಟೆಯನ್ನ ತೊಟ್ಟರು ಕಾವಿಯನ್ನ ಯಾಕೆ ತೊಡ್ಲಿಲ್ಲ ಅಂತ ಕೇಳಿದಾಗ, ಅವ್ರು ಒಂದ್ ಸಣ್ಣ ಮಾತು ಹೇಳ್ಬಿಟ್ರಿ. ಆ ಸಣ್ಣ ಮಾತಿನೊಳಗ ಅದೆಷ್ಟು ದೊಡ್ಡ ಸತ್ಯ ಅಡಗಿದೀವೋ ಗೊತ್ತಿಲ್ಲ. ಒಂದ್ ಸಣ್ಣ ಮಾತು ಏನ್ ಹೇಳಿದ್ರಂದ್ರೆ, ನಾನಿನ ಕಾಯದಿನಿ ಹಣ್ಣಾಗಿಲ್ಲ, ನಾನಿನ ಕಾಯದಿನಿ ಹಣ್ಣಾಗಿಲ್ಲ, ಹಣ್ಣಾದ ನಂತರ ಕಾವಿ ತೊಡ್ತೀನಿ ಅಂತ ಹೇಳಿ ಅದ್ರ ಅರ್ಥ ಮಾಡ್ಕೊಂಡ್ರೆ ನಾನಾ ಅರ್ಥಗಳನ್ನ ಕೊಡ್ತೈತಿ. ಆದ್ರೆ ಅಪ್ಪಾರು ಹೇಳಿದ್ರು, ನಾನು ಹಿಂಗೆ ಇರಬೇಕು ಅಂತ ಅನ್ಕೊಂಡಿದ್ದೀನಿ, ನಾನು ಹಿಂಗಿದ್ದೀನಿ, ನಾನು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದೀನಿ, ಹಿಂಗಿದ್ದೀನಿ ಅಂತ ಅರ್ಥ ಮಾಡ್ಕೊಂಡ್ರೆ ನೂರಾರು ಅರ್ಥಗಳನ್ನ ಕೊಡುತ್ತೆ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಏನಂತಂದ್ರೆ, ಅವರು ಬಿಳಿಯನ್ನ ತೊಟ್ಟುಕೊಂಡಿದ್ದು ಎದಕ್ಕಂತಂದ್ರೆ ಶುಭ್ರತೆ, ಮತ್ತು ಇನ್ನೊಂದೇನಿದೆ ಅಂತಂದ್ರೆ ಸರಳತೆ. ಈಗ ಕಾವಿ ತೊಟ್ಕೊಳ್ಳೋದಂತಂದ್ರೆ ಕೇಸರಿ ತ್ಯಾಗ ಎಲ್ಲವನ್ನೂ ತೊರೆದವರು ಮಾತ್ರ ಏನಾಗ್ತಾನೆ, ಕಾಮ ಕ್ರೋಧ ಮದ ಮತ್ಸರ ಎಲ್ಲವನ್ನು ತೊರೆದವನು ಏನಪ್ಪಾ ಅಂದ್ರೆ ಕಾವಿ ತೊಡ್ಕೋತಾನೆ. ಕಾವಿ ಅಂತಂದ್ರೆ ಕೆಂಡದಂತ ಕಾವಿ, ಆ ಕಾವಿ ತೊಟ್ಕೊಂಡ್ರೆ ತ್ಯಾಗದಿಂದ ಬದುಕಬೇಕಾತೈತಿ, ಆ ಕಾವಿ ತೊಟ್ಕೋತಾರೆ. ಇಬ್ಬರ ಉದ್ದೇಶವೂ ಒಂದೇ ಆಗಿರ್ತೈತಿ, ಆದ್ರೆ ಅಪ್ಪಾಜಿ ಸ್ವಲ್ಪ ಏನಪ್ಪಾ ಅಂದ್ರೆ ವಿಭಿನ್ನವಾಗಿ ಬದುಕಿಬಿಟ್ರು, ಸ್ವಲ್ಪ ನಾಕೇನು ಪೂರ್ಣ ವಿಭಿನ್ನವಾಗಿನೇ ಬದುಕಿಬಿಟ್ರು. ಅವರ ವಿಚಾರಗಳಿಗೂ ನಮ್ಮ ವಿಚಾರಗಳಿಗೂ ಹೊರಟ್ವಿ ಅಂತಂದ್ರೆ, ಅವ್ರು ಒಂದು ಮಾತು ಹೇಳಿದ್ರು ಅಂತಂದ್ರೆ ಅದರೊಳಗೆ ನಾವು 1000 ಅರ್ಥ ಹುಡುಕ್ಬೋದು. ಅವ್ರು ಒಂದು ಮಾತಿನೊಳಗೆ 1000 ಅರ್ಥ ಹುಡುಕ್ಬೋದು. ಒಂದ್ ಕಡೆ ಬಹಳ ಅದ್ಭುತವಾಗಿ ಹೇಳಿದ್ರಿ ಅವರು, ಯಾಕ ಒಂದು ಗುಲಾಬಿ ಹೂವಿಂದು ಉದಾಹರಣೆ ಕೊಟ್ಟು ಹೇಳಿದ್ದಾರೆ, ಅನುಭವಿ ಅನುಭಾವಿ ಜ್ಞಾನಿ ಅನ್ನುವಂತ ಪದ. ನಾ ಕನ್ನಡ ಮಾಸ್ತರ್ ಕೇಳ್ದೆ, ನಾನು ಹೋಗಿ ನಾನು ಒಂದು 11 ಪುಸ್ತಕ ಬರ್ದೇನೆ ಅಂತ ಹೇಳಿದೆ. 11 ಪುಸ್ತಕ ಬರೆದ್ರು ನನಗೆ ಹತ್ತಿದ್ದಿಲ್ಲ. ಅನುಭವಿ ಅಂದ್ರೆ ಯಾರು, ಅನುಭಾವಿ ಅಂದ್ರೆ ಯಾರು, ಜ್ಞಾನಿ ಅಂದ್ರೆ ಯಾರು?
ಈ ಅನುಭವಿ ಅನುಭವಿ ಜ್ಞಾನಿ ಅನ್ನುವಂತ ಪದವನ್ನ ಅರ್ಥ ತಿಳ್ಕೋಬೇಕಾಯ್ತು ಯಾರಿಂದ ಸಾಧ್ಯ ಆಗ್ತೈತಿ ಅಂತ ಗೊತ್ತಾಯ್ತು ಇದು ಅಪ್ಪಾರ ಹೇಳಿದ್ರೇನೆ ಗೊತ್ತಾಗ್ತೈತಿ ಅಂತೇಳಿ ಅವರೊಂದು ಉಪನ್ಯಾಸದೊಳಗೆ ಹೇಳಿಬಿಟ್ರಿ ಏನು ಅದ್ಭುತವಾಗಿ ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂದ್ರೆ ಒಂದು ಗುಲಾಬಿ ಹೂ ತಗೊಂಡ್ರು ಗುಲಾಬಿ ಹೂ ತಗೊಂಡು ಹಿಂಗೆ ಹಿಡಿದ್ರು ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿಗೆ ಏನಪ್ಪ ಅಂತಂದ್ರೆ ಗುಲಾಬಿ ಹೂವಿನ ಬಗ್ಗೆ ಏನಂತಂದ್ರೆ ಗೊತ್ತಿತ್ತು ಗುಲಾಬಿ ಹೂವನ್ನ ಬೀಜ ನೆಡ್ತಾರ ಗಿಡ ಆತೈತಿ ಅದಕ್ಕೆ ಕಸಿ ಮಾಡೋದಾಗ್ತೈತಿ ಆಮೇಲೆ ಏನಪ್ಪ ಅಂತಂದ್ರೆ ಗುಲಾಬಿ ಹೂ ಬೆಳಿತೈತಿ ಅನ್ನೋದು ಗೊತ್ತಿತ್ತು ಆದ್ರೆ ಅವನು ಒಂದು ದಿನ ಗುಲಾಬಿ ಹೂವನ್ನ ನೋಡಿಲ್ಲ ಹೋಗಿ ಆ ಪುಸ್ತಕನೇ ಓದೇನ ಗುಲಾಬಿ ಗಿಡ ಹೆಂಗ್ ಬೆಳೆಸಬೇಕು ಅನ್ನೋದು ಪುಸ್ತಕನೇ ಓದೇನ ಅವ ಜ್ಞಾನಿ ಅವ ಜ್ಞಾನಿ ಅವನಿಗೆ ಜ್ಞಾನ ಅದ ಬರೇ ಅವ ಜ್ಞಾನ ಅದ ಇನ್ನೊಬ್ಬವ ಅನುಭವಿ ಅವ ಏನು ಅಂತಂದ್ರೆ ಪುಸ್ತಕನೇ ಓದಿಲ್ಲರಿ ಆದ್ರೆ ಅವನಿಗೆ ಏನು ಗೊತ್ತೈತಿ ಬೀಜ ಹೆಂಗ್ ನೆಡಬೇಕು ಅನ್ನೋದು ಗೊತ್ತೈತಿ ಗಿಡ ಹೆಂಗ್ ಬೆಳೆಸಬೇಕು ಅನ್ನೋದು ಗೊತ್ತೈತಿ ಅವ ಬೀಜ ನೆಟ್ಟ ಗಿಡ ಬೆಳೆಸ್ದ ಹೂ ಆಯ್ತು ಹೂ ಹರದ ಕೈಯಾಗ ಗಿಡದ ಹಾ ನಾ ಹೂ ಬೆಳೆದೆ ನೋಡ ಅಂತಂದ ಅವ ಅನುಭವಿ ಯಾಕಂದ್ರೆ ಕೈಯಾರ ನೆಟ್ಟಾನ ಕೈಯಾರ ಏನಪ್ಪಾ ಅಂದ್ರೆ ಹೂ ಹರದ ಕೈಯಾಗ ಹಿಡ್ಕೊಂಡನ ಅವನಿಗೆ ಅನುಭವ ಆಗತೈತಿ ಅವ ಅನುಭವಿ ಇನ್ನ ಅನುಭವಿ ಯಾರು ಅನುಭವಿ ಯಾರು ಅಂತ ಬಂದ್ರೆ ಒಮ್ಮಿಂದೊಮ್ಮಳಿಗೆ ಹೂ ನೋಡ್ಬೇಕು ಅನ್ನೋ ಆಸೆ ಆಯ್ತು ಗುಲಾಬಿನ ಗುಲಾಬಿ ಹೂವಿನ ಹತ್ರ ಹೋಗ್ತಾರೆ ಗುಲಾಬಿ ಹೂವಿನ ಒಳಗೆ ಇಳಿತಾರೆ ಗುಲಾಬಿ ಹೂವಿನ ಒಳಗೆ ಇಳಿದು ಅದರೊಳಗೆ ಇರುವಂತ ಮಕರಂದವನ್ನು ಸವಿದು ಕೊನೆಗೆ ಗುಲಾಬಿ ಹೂವೇ ತಾನಾಗಿ ತಾನೇ ಗುಲಾಬಿ ಹೂವಾಗಿ ಗುಲಾಬಿ ಹೂವಿನೊಳಗೆ ಏನಪ್ಪ ಅಂದ್ರೆ ತಾವು ಇಳಿತಾರಲ್ಲ ಅವನು ಅನುಭವಿ ಆಗ್ತಾನ ಜಗತ್ತನ್ನ ಹಿಂಗೆ ಬದಲಾಯಿಸ್ಬೇಕು ಅಂತ ಯಾ ಕನ್ನಡ ಲೆಕ್ಚರರ್ಗಳಿಗೂ ಹತ್ತಿಲ್ಲ ಇಲ್ಲಿ ತನಕ ನಾನು ಕೇಳಿದೆ ಅನುಭವಿ ಅನುಭವಿ ಜ್ಞಾನಿ ಮೂರು ಮಂದಿನ ಬಿಡಿಸಿ ಹೇಳಕ್ಕೆ ಇವ್ರ ಕಡೆ ಆಗಿಲ್ಲ ಅನುಭವಿನೇ ಅನುಭವಿ ಅಂತ ಕರೆದವರಿದ್ರು ಆ ಮೂರನ್ನ ಬಿಡಿಸಿ ಕೊಡುವಂತ ಕೆಲಸ ಅಪ್ಪರು ಮಾಡ್ತಾರೆ ಇವತ್ತು ನಮ್ಮ ಬದುಕು ಹೆಂಗಾಗ್ಬೇಕಿದೆ ಅಂತಂದ್ರೆ ನಾವು ಹಿಂಗ್ ಬದುಕಬೇಕು ಅಂತ ಅವ್ರು ಕಲಿಸ್ಕೊಟ್ಟೋಗಿದ್ದಾರೆ ಅದ್ರ ಪ್ರಕಾರ ನಾವು ನಡೆದು ಬಿಡ್ಬೇಕಷ್ಟೇ ಬೇರೆ ಏನು ಮಾಡಬೇಕಾಗಿಲ್ಲ ಬಯಲನ್ನೇ ಬಿತ್ತಿ ಹೆಂಗೆ ಇವ್ರು ಹೇಳ್ತಾರೆ ನಮ್ಮಲ್ಲಿ ಹಲಸಂಗಿ ಮಧುರ ಚಂದರು ನಿಶ್ಶಬ್ದ ನಿಶ್ಶಬ್ದ ಶಬ್ದದ ಆಚೆಯ ಶಬ್ದ ನಿಶ್ಶಬ್ದವೆಂದರೆ ಬರೀ ಮೌನವಲ್ಲ ನಿಶ್ಶಬ್ದ ನಿಶ್ಶಬ್ದ ಶಬ್ದದಾಚೆಯ ಶಬ್ದ ನಿಶ್ಶಬ್ದವೆಂದರೆ ಬರೀ ಮೌನವಲ್ಲ ನಿಸ್ಸೀಮ ನಿಸ್ಸೀಮ ಸೀಮೆಯೊಳು ನಿಸ್ಸೀಮ ನಿಸ್ಸೀಮವೆಂದರದು ಬಯಲಲ್ಲ ಅಂತ ಹೇಳ್ಬಿಟ್ಟು ನಿಶ್ಶಬ್ದ ರೀತಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಲ್ಲ ನಿಶ್ಶಬ್ದ ನಿಶ್ಶಬ್ದ ಎಂದರೆ ಅದು ನಿಶ್ಶಬ್ದವಲ್ಲ ನಿಸ್ಸೀಮ ನಿಸ್ಸೀಮ ಸೀಮೆ ಇಲ್ಲದೆ ಇರೋದೇನಪ್ಪ ಅಂದ್ರೆ ಅದು ಬಯಲಲ್ಲ ಅದರೊಳಗೂ ಒಂದಿರ್ತೈತಿ ನಿಶ್ಶಬ್ದ ಐತಿ ಅಂತ ನೀವು ತಿಳ್ಕೊಂಡಿರಂದ್ರೆ ನಿಮ್ಮ ಮನಸ್ಸಿನೊಳಗೆ ಒಂದು ಶಬ್ದ ಆಗ್ತಿರ್ತೈತಿ ಆ ಶಬ್ದ ಬೇರೆ ಯಾವುದೂ ಅಲ್ಲ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ಬಿಟ್ಟು ಅಪ್ಪಾರ ಹೇಳಿದ್ದು ಅದನ್ನೇ ಸತ್ಯ ಶಿವ ಸುಂದರ ಎಲ್ಲಿದೆ ಅಂತಂದ್ರೆ ನಿಮ್ಮಲ್ಲೇ ಇದೆ ನಿಮ್ಮಲ್ಲಿರುವಂತಹ ಪರಮಾತ್ಮನನ್ನ ಕಂಡ್ಕೊಂಡ್ರೆ ಯಾವತ್ತೂ ಅಪ್ಪರು ಯಾವ ಧರ್ಮದ ಬಗ್ಗೆನೂ ಮಾತಾಡ್ಲಿಲ್ರಿ ಅಪ್ಪರು ಯಾವ ಧರ್ಮವನ್ನು ಉಲ್ಲೇಖಿಸಿ ಮಾತಾಡ್ಲಿಲ್ಲ ಬಂದ್ರೆ ಭಗವದ್ಗೀತೆಯನ್ನು ಹೇಳ್ತಾರೆ ಬೈಬಲ್ನು ಹೇಳ್ತಾರೆ ಕುರಾನ್ನು ಹೇಳ್ತಾರೆ ಅಪ್ಪರ ಎಲ್ಲ ವಿಚಾರಗಳನ್ನು ತಗೊಂಡಾಗ ನನಗೆ ಒಂದೇ ಅನಿಸ್ತೈತಿ ತೋಂಟ ಸಿದ್ಧಲಿಂಗಪ್ಪನವ್ರು ಅವಾಗವಾಗ ಹೇಳ್ತಿದ್ರು ಜಾತಿ ಧರ್ಮ ನಿಮ್ ನಿಮ್ ಜಗಲಿ ಮ್ಯಾಗ ಭಾರತ ಸಂವಿಧಾನ ನಿಮ್ ನಿಮ್ ಎದಿ ಮ್ಯಾಗ ಅಂತ ಹೇಳ್ತಿದ್ರು ಅವರು ಜಾತಿ ಧರ್ಮ ನಿಮ್ ನಿಮ್ ಜಗಲಿ ಮ್ಯಾಗ ಭಾರತ ಸಂವಿಧಾನ ನಿಮ್ ನಿಮ್ ಎದಿ ಮ್ಯಾಗ ಅಂತ ಹೆಂಗೆ ಹೇಳ್ತಿದ್ರಲ್ಲ ಅಪ್ಪಾರು ಹೇಳೋ ಮಾತುಗಳು ಹಂಗೆ ಇತ್ತು ಧರ್ಮ ಅನ್ನೋದು ಹೆಂಗಿದೆ ಅಂತಂದ್ರೆ ನೀವು ಸರಿಯಾಗಿ ನಡ್ಕೊಂಡು ಹೋದ್ರೆ ಅದೇ ಧರ್ಮ ಜಾತಿ ಅನ್ನೋದು ಯಾವುದು ಅಂತಂದ್ರೆ ನೀವು ಒಳ್ಳೆಯದನ್ನ ಬಯಸಿದ್ರೆ ಅದೇ ಜಾತಿ ಬದುಕಬೇಕು ಅನ್ನೋದಾಗಿತ್ತಪ್ಪ ಅಂದ್ರೆ ಸರಳವಾಗಿ ಬದುಕ್ರಿ ಪ್ರೀತಿಯಿಂದ ಬದುಕ್ರಿ ಹಂಚ್ಕೊಂಡು ತಿಂದು ಬದುಕ್ರಿ ಯಾಕಪ್ಪ ಅಂತಂದ್ರೆ ಈ ಸಂತ ಮಹಾಂತರು ಈ ದೇಶಕ್ಕೆ ಕೊಡುಗೆ ಕೊಡಬೇಕಾದ್ರೆ ಹೇಳಿದ್ದೇನಪ್ಪ ಅಂತಂದ್ರೆ ಎಲ್ಲರೂ ಸರಳವಾಗಿ ಸಮಾನತೆಯಿಂದ ಬದುಕ್ರಿ ಅಂತ ಹೇಳಿದ್ದಾರೆ ಅಂತ ಬದುಕಿನಲ್ಲಿ ನಾವಿದ್ದೀವಿ ಅಂತಂದ್ರೆ ಆ ಬದುಕನ್ನ ಸಾರ್ಥಕ ಪಡಿಸ್ಕೋಬೇಕು ಅನ್ನೋಂತ ವಿಚಾರವನ್ನ ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತಾರೆ ನಾವು ಹೆಮ್ಮೆ ಪಡಬೇಕಾಗಿದ್ದೇನಂತಂದ್ರೆ ನಾವು ನಮ್ಮ ಕಣ್ಣಾರೆ ಅವರನ್ನ ನೋಡಿದೀವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಣ್ಣಾರೆ ಅವರನ್ನ ನೋಡುವಂತ ಅವಕಾಶ ಸಿಕ್ತು ಅವ್ರು ನಡೆದಾಡದಂತ ನೆಲದೊಳಗೆ ನಾವು ನಡೆದಾಡಿದೀನಿ ಅನ್ನೋಂತ ಅಭಿಮಾನ ಸಿಕ್ತು ಯಾರಿಗೆ ಬರ್ಲಿಕ್ ಸಾಧ್ಯ ರೀ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಂತ ಸಂದರ್ಭದೊಳಗೆ ಎಲ್ಲರೂ ಹೇಳಿದ್ರು ಪುನೀತ್ ರಾಜ್ಕುಮಾರ್ ದರ್ಶನಕ್ಕಾಗಿ ಇಷ್ಟು ಲಕ್ಷ ಜನ ಬಂದ್ರು ಅಂತ ಹೇಳ್ಬಿಟ್ಟು ಪುನೀತ್ ರಾಜ್ಕುಮಾರ್ ಏನಾಗಿದ್ರು ಅಂತಂದ್ರೆ ಚಲನಚಿತ್ರವನ್ನ ಮಾಡಿ ಅದ್ರೊಳಗೆ ಫೈಟಿಂಗ್ ಮಾಡಿ ಹೀರೋ ಆಗಿ ಏನೋ ಆಗಿ ಗುರುತಿಸ್ಕೊಂಡ್ರು ಅದಾದ ನಂತರ ಸಮಾಜದಲ್ಲಿ ಒಂದಿಷ್ಟು ಸಮಾಜಮುಖಿ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಗುರುತಿಸ್ಕೊಂಡ್ರು ಎಲ್ಲವನ್ನೂ ತೊರೆದು ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನು ಇಲ್ಲ ನೀನು ಇಲ್ಲ 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 ಎಂಬುದದು ತಾನಿಲ್ಲ ಗುಹೇಶ್ವರನೆಂಬುದದು ತಾ ಬಯಲು ಅಂತ ಹೇಳಿ ಬಯಲನ್ನೇ ಬಿತ್ತಿ ಬಯಲನ್ನೇ ಬೆಳೆದು ಬಯಲಿನಲ್ಲಿ ಬಯಲಾಗಿ ಹೋಗಿರುವಂತ ಅಪ್ಪಾರನ್ನು ನೋಡ್ಲಕ್ಕ ಎಲ್ಲೆಲ್ಲಿ ಜನ ಬಂದರಿ ಎಷ್ಟು ಲಕ್ಷ ಜನ ಬಂದರಿ ಬಿಜಾಪುರ ನನಗೆ ಇನ್ನಾ ತನಕ ಕಣ್ಣು ಮುಂದೆ ಬರ್ತೈತಿ ಎಲ್ಲೆಲ್ಲಿ ಜನ ಬಂದ್ರು ಎಷ್ಟು ಲಕ್ಷ ಜನ ಬಂದ್ರು ಎಲ್ಲಾ ಕಡೆ ಮೆಕ್ಕಾ ಮದೀನದೊಳಗೆ ಏನಪ್ಪಾ ಅಂತಾರೆ ಅಲ್ಲಿ ಸೈತಾನನ ದರ್ಶನಕ್ಕೆ ಹೋದಂತ ಸಂದರ್ಭದೊಳಗೆ ಕಾಲು ತುಳಿತಕ್ಕೊಳಗಾಗಿ ಸತ್ತವರನ್ನ ನಾನು ಕೇಳಿದ್ದೀನಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿ ಬೇರೆ ಬೇರೆ ಏನಪ್ಪಾ ಅಂದ್ರೆ ದೇವಸ್ಥಾನ ಜಾತ್ರೆಗಳಲ್ಲಿ ಹೋಗಿ ಕಾಲು ತುಳಿತಕ್ಕೆ ಸತ್ತವರನ್ನ ನಾನು ನೋಡಿದ್ದೀನಿ
ಆದರೆ ಲಕ್ಷೋಪಾದಿ ಲಕ್ಷ ಜನರು ಬಂದರೂ ಕೂಡ ಒಬ್ಬರು ಹಸ್ಕೊಳ್ಳಿಲ್ಲ, ಒಬ್ಬರು ನೀರಡಿಕೆಲ್ಲಿಲ್ಲ, ಒಬ್ಬರು ಕೆಳಗೆ ಬೀಳಲಿಲ್ಲ, ಒಬ್ಬರು ಗಾಯ ಮಾಡ್ಕೊಳ್ಳಿಲ್ಲ. ಲಕ್ಷ ಲಕ್ಷ ಜನ ಬಂದರೂ ಕೂಡ ಎಲ್ಲರ ಲಕ್ಷ ಕೇವಲ ಯಾರ ಕಡೆ ಇತ್ತಪ್ಪ ಅಂದ್ರೆ ಅಪ್ಪರ ಕಡೆ ಇತ್ತು ಅಂತ ಬೇರೆ ಯಾವುದ್ರ ಕಡೆ ಇದ್ದಿದ್ದು. ಪೊಲೀಸರಿಗೆ ಕೇಳ್ಬೇಕ್ರಿ, ಎರಡು ದಿನ ಡ್ಯೂಟಿ ಮಾಡಿದ ಪೊಲೀಸರಿಗೆ ಎರಡು ದಿನ ಬಹಳ ಹೈರಾಣ ಆದ್ರಿಲ್ರಿ ಅಂತಂದ್ರು. ಕರೆ ಹೇಳ್ತೀನಿ, ನಿಮ್ ಕೈ ಮುಗಿದು ಹೇಳ್ತೀನಿ, ನಮ್ಗೆ ಒಟ್ಟೆ ಹೈರಾಣ ಆಗಿಲ್ಲ. ಯಾಕ್ರಿ ಅಂತಂದ್ರು, ಯಾರ್ದಾರ ರಾಜಕಾರಣಿದ ಡ್ಯೂಟಿ ಮಾಡಿದ್ನಪ್ಪ ಅಂದ್ರೆ ಹೈರಾಣ ಆಗ್ತಿತ್ರಿ. ದೇವ್ರ ಡ್ಯೂಟಿ ಮಾಡಿದ್ರಿ, ನನ್ನ ಜೀವನದೊಳಗೆ ಮೊದಲನೇ ಸರ್ತಿ ನಾ ದೇವ್ರ ಡ್ಯೂಟಿ ಮಾಡ್ಲಾಗತ್ತೀನಿ, ಇವತ್ತ ನನಗೆ ಹೈರಾಣ ಆಗಿಲ್ರಿ ಅಂತ ಹೇಳ್ತಾರ, ಅದು ರೀ ಅದು ಬದುಕು. ಅಂತ ಬದುಕನ್ನ ಏನಪ್ಪಾ ಅಂತಂದ್ರೆ ನಮಗ್ ಕೊಟ್ಟು ನಮ್ಮ ಎದುರಿಗೆ ಆದರ್ಶವಾಗಿ ಹೋದ್ರು, ಅವ್ರ ಆದರ್ಶಗಳನ್ನ ಇಟ್ಕೊಂಡು ಇವತ್ತು ಅಂಥವ್ರಲ್ಲಿನೇ ಪಳಗಿರುವಂತವ್ರು ಇವರೆಲ್ಲ. ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಾರೆ, ಅವರ ವಿಚಾರಧಾರೆಗಳನ್ನ ಅನುಭವಿಸ್ತಾ ಅವರ ಸಾಂಗತ್ಯದಲ್ಲಿ ಬೆಳೆದಂತವ್ರು ನಮಗೆ ಇವತ್ತು ಏನಪ್ಪಾ ಅಂತಾರೆ ದಾರಿ ದೀಪವಾಗಿ. ಇನ್ನ ನೋಡಿದ್ರೆ ನಮ್ಮ ಒಂದು ವಯೋಮಾನದವ್ರೆ ಮುಂದೆ ಸಮಾಜಕ್ಕೆ ಎಷ್ಟೆಲ್ಲ ಕೊಡುಗೆ ಕೊಡ್ಬೋದು, ಎಷ್ಟೆಲ್ಲ ಹೇಳ್ಬೋದು. ಅವ್ರು ಏನು ಹೇಳಿಲ್ಲ, ಅಪ್ಪಾರು ನೀ ಹಿಂಗ್ ಬದುಕು ಹಿಂಗ್ ಮಾಡಂತ ಯಾರಿಗೆ ಹೇಳಿಲ್ಲ. ತಾವ್ ಹೆಂಗಿದ್ರು ಅದನ್ನ ತೋರಿಸ್ಬಿಟ್ರು. ನಾ ಹಿಂಗ್ ಅದೀನಿ ಅಷ್ಟೇ ಹೇಳೋರು ಹೊರತು ನೀ ಹಿಂಗ್ ಮಾಡಂತ ಯಾರಿಗೂ ಹೇಳಿಲ್ಲ. ಯಾವತ್ತು ಬೇಕು ಅಂತ ಬಯಸ್ಲಿಲ್ಲ. ಅವ್ರಿಗೊಂದು ಪದ ಇದೆ ರೀ, ನಿಮ್ಗೆ ನಮ್ಮ ಜೀವನದೊಳಗೋದು ಅಳವಡಿಸ್ಕೋಬೇಕು ಯಾವಾಗ್ಲೂ. ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ಯಾವತ್ತು ಬೇಕು ಅಂತ ಕೈ ಮುಂದೆ ಚಾಚ್ತೈತಿ ಮಾತಾಡೋ ನಾಲ್ಗೆ ಬಿದ್ದು ಹೋತೈತಿ. ಬೇಕು ಅಂತ ಯಾವತ್ತು ಕೈ ಮುಂದೆ ಚಾಚ್ತೈತಿ ಮಾತಾಡೋ ನಾಲ್ಗೆ ಬಿದ್ದು ಹೋತೈತಿ ಅಂತ. ಊಟಕ್ಕೂ ಸುದ್ದಿಗೂ ಬೇಕು ಅಂತ ಯಾವತ್ತು ಅವ್ರು ಕೇಳ್ತಿದ್ದಿಲ್ಲ. ಅವ್ರಾಗ ಅವ್ರ ಕೊಟ್ಟರೆ ಊಟ ಮಾಡ್ತಿದ್ರು ಅಂತ ಹೇಳ್ತಾರಂತಂದ್ರೆ, ಇಂಥ ಬದುಕನ್ನ ಇದು ಸ್ವಾಭಿಮಾನದ ಬದುಕು, ಇದು ಸ್ವಾಭಿಮಾನದ ಬದುಕು, ಇದು ಸಂತೋಷದ ಬದುಕು. ಇವತ್ತಿನ ದಿನ ನಮಗೆ ಎಲ್ಲಾ ಕೊಟ್ಟಿದ್ದಂತ ದೇವರು, ಎಲ್ಲ ಇದ್ರು ಕೂಡ ನಮಗೆ ಇನ್ನ ಬೇಕಂತೀವಿ, ಇನ್ನ ಬೇಕು. 1,000 ರೂಪಾಯಿ ಇದ್ದವನಿಗೆ ಅದನ್ನ ಲಕ್ಷ ಮಾಡುವಂತ ಚಿಂತೆ, ಲಕ್ಷ ಇದ್ದವನಿಗೆ ಕೋಟಿ ಮಾಡೋ ಚಿಂತೆ, ಕೋಟಿ ಮಾಡಿದವನಿಗೆ ಇನ್ಕಮ್ ಟ್ಯಾಕ್ಸ್ ಉಳಿಸೋ ಚಿಂತೆ. ಬಿಪಿ ಶುಗರ್ ಎಲ್ಲಿಂದ ಬರ್ಲಿಕತ್ತಾವ್ರಿ? ಬಿಪಿ ಶುಗರ್ ಎಲ್ಲಿಂದ ಬರ್ಲಿಕತ್ತಾವ? ಮೊದಲ ಮುಂಜಾನೆ ದುಡಿದು ಮಧ್ಯಾಹ್ನದಾಗ ಉಂಡು ಚಂಜಿನೇ ನಿದ್ದೆ ಮಾಡ್ತಿದ್ರು, ಯಾರಿಗೆ ಬಿಪಿ ಶುಗರ್ ಇದ್ದಿದ್ದಿಲ್ಲ. ಇವತ್ತು ಮುಂಜಾನೆ ದುಡಿಬೇಕಂದ್ರೂ ವಿಚಾರ ಮಾಡ್ತಾರ, ಚಂಜಿನೇ ದುಡಿಬೇಕಂದ್ರೂ ವಿಚಾರ ಮಾಡ್ತಾರ. ಅಪ್ಪರು ಎಷ್ಟು ಅದ್ಭುತ ಹೇಳ್ತಿದ್ರು, ಅದರಾಗೂ ಕೂಡ ಅಪ್ಪರು ಯಾರಿಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಗೊತ್ತೇನ್ರಿ? ಪ್ರತಿಯೊಬ್ಬರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು ಇಲ್ಲ ಅಂತಲ್ಲ, ಅದರಲ್ಲೂ ಅತ್ಯಂತ ಅವರು ಪ್ರೀತಿಸುವಂತ ವ್ಯಕ್ತಿಗಳು ಯಾರಾಗಿದ್ರು ಅಂತಂದ್ರೆ ರೈತರನ್ನು. ರೈತರನ್ನ ಪ್ರೀತಿಸ್ತಿದ್ರು, ನೆಲವನ್ನ ಪ್ರೀತಿಸ್ತಿದ್ರು. ಇಲ್ಲಿ ಬಬಲೇಶ್ವರದ ಒಂದು ಕಾರ್ಯಕ್ರಮದೊಳಗೆ ಎಂತ ಅದ್ಭುತ ಮಾತಾಡಿದ್ರು. ಇವತ್ತು ನಮ್ಮ ಬಿಜಾಪುರಕ್ಕೆ ಕೆರೆ ತುಂಬುವಂತ ಯೋಜನೆ ಏನಾದ್ರೂ ಎಂಬಿ ಪಲ್ಟರ್ ಮಾಡ್ಯಾರಲ್ಲ, ಎಂಬಿ ಪಲ್ಟರ್ ಮಾಡಿದ್ದಕ್ಕೆ ಇವತ್ತು ನಮ್ಮ ನೀರಾವರಿ ಅನುಕೂಲ ಆಗೈತಲ್ಲ. ನಾವ್ ಹೇಳ್ಬೇಕ್ರಿ, ನಾವು ಪಕ್ಷದವರಲ್ಲ, ನಾವು ಸಾಮಾನ್ಯ ಜನರು. ನಮಗೆ ಯಾರು ಕೆಲಸ ಮಾಡಿ ಕೊಡ್ತಾರೋ ಅವ್ರಿಗೆ ಎಲ್ಲರಿಗೆ ನಾವು ಜಯನವ್ರೆ. ಅವ್ರು ಯಾವ ಪಕ್ಷದವರಾದ್ರೂ ಆಗಿರ್ಲಿ, ಕೆರೆ ತುಂಬುವಂತ ಯೋಜನೆಯನ್ನ ಮಾಡಿಕೊಟ್ರಲ್ಲ. ಆ ಕೆರೆ ತುಂಬು ಯೋಜನೆ ಬರೋದಕ್ಕಿಂತ ಮೊದಲು ಅಪ್ಪರ ಒಂದು ಮಾತು ಹೇಳ್ತಾರೆ ಅಲ್ಲಿ ಬಬಲೇಶ್ವರದ ನಿಂತ್ಕೊಂಡು. ಏನ್ ಹೇಳಿದ್ರು ಅಂತಂದ್ರೆ, ಈ ನೆಲಕ್ಕೆ ಬಬಲೇಶ್ವರದೊಳಗ ಈ ನೆಲಕ್ಕೆ ಒಂದು ಬೊಗಸೆ ನೀರು ನೀಡಿದರೆ ಇದು ಅಮೆರಿಕದ ಕ್ಯಾಲಿಫೋರ್ನಿಯಾ ಆತೈತೆ ಅಂತ ಮಾತಾಡಿದ್ರು. ಅವತ್ತು ಒಂದು ಬೊಗಸೆ ನೀರು ಕೊಟ್ಟು ನೋಡ್ರಿ ಅಮೆರಿಕದ ಕ್ಯಾಲಿಫೋರ್ನಿಯಾ ಆತೈತೆ ಅಂತ ಹೇಳಿದ್ರು. ಆ ನೀರು ಕೊಟ್ಟು ನೋಡ್ರಿ ಅಂದಿದ್ದಕ್ಕೆ ಏನಪ್ಪಾ ಅಂದ್ರೆ ವಿಚಾರ ಮಾಡಿದ್ರು ಇವರು ಕೂಡ, ಅಪ್ಪರೇ ನೀರು ಕೊಡೋ ಅಂದಾರೆ ನೀರು ಕೊಡೋ ವ್ಯವಸ್ಥೆ ಮಾಡೋಣ ಅಂತ ಹೇಳಿ. ಇವತ್ತೇನಪ್ಪಾ ಅಂದ್ರೆ ನೀರಾವರಿ ವ್ಯವಸ್ಥೆ ಐತಲ್ಲ, ಇದೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಪರಿವರ್ತನೆಗೆ ದಾರಿ ಹಾಕಿಕೊಟ್ಟಿದ್ದು ಯಾರು ಅಂತಂದ್ರೆ ಅಪ್ಪರ ಒಂದು ವಿಚಾರಧಾರೆಗಳು. ಸೊ ಅವರ ವಿಚಾರಧಾರೆಗಳನ್ನ ಇಟ್ಟುಕೊಂಡು ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಗೊಂಬಂದಿದ್ದೀವಿ. ಸೊ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ನಾವು ಬದಲಾಗೋಣ. ನಾವು ಬರೀ ಬೇರೊಬ್ಬರನ್ನ ಬದಲಾಯಿಸಬೇಕು ಅಂತ ವಿಚಾರ ಮಾಡಿದ್ವಿ ಅಂತಂದ್ರೆ, ಯಾಕಂದ್ರೆ ನಾವು ಇನ್ನೊಬ್ಬರ ಕಡೆ ಹಿಂಗ್ ಕೈ ಮಾಡಿ ತೋರ್ಸಾಕ್ ಹೊರಟಿವಿ ಅಂತಂದ್ರೆ ಮಿಕ್ಕಿರುವಂತ ಎಲ್ಲಾ ಬೆರಳುಗಳು ನಮ್ಮ ಕಡೆ ತೋರ್ಸಾಕ್ ಹೋಗ್ತೈತಿ. ಬೇಡ, ನಾವು ಇನ್ನೊಬ್ಬರನ್ನ ಬದಲಾಯಿಸೋದು ಬೇಕಾಗಿಲ್ಲ. ನಮ್ಮ ವಚನಕಾರರು ಹೇಳಿದ್ದು ಅದನ್ನ ಏನ್ ಹೇಳ್ತಾರಪ್ಪ ಅಂತಂದ್ರೆ, ತನ್ನ ತಾ ನರಿತೊಡೆ ತನ್ನ ನರಿವೆ ತನಗೆ ಗುರು ನೋಡ ಕೂಡಲ ಸಂಗಮ ದೇವ ಅಂತೇಳಿ. ನಿನ್ನನ್ನ ನೀ ತಿದ್ದುಕೋ, ಜಗತ್ತಿನೊಳಗಿರುವಂತ ಒಬ್ಬ ಮೂರ್ಖನ ಸಂಖ್ಯೆ ಕಡಿಮೆ ಆಗ್ತೈತಿ ಅಂತೇಳಿ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳೋಣ. ಪರಿವರ್ತನೆ ಮಾಡಿಕೊಳ್ಳುವಂತ ದಾರಿ ಒಳಗೆ ಏನಪ್ಪಾ ಅಂತಂದ್ರೆ ಅಪ್ಪರ ಒಂದು ವಿಚಾರಧಾರೆಗಳನ್ನ ಅಳವಡಿಸ್ಕೊಳ್ಳೋಣ. ಪೂರ್ಣವಾಗಿ ನಾವು ಅವರಂತೆ ಏನಪ್ಪಾ ಅಂದ್ರೆ ಬದುಕದಕ್ಕಂದ್ರೆ ಶತ್ರು ಆಗಲ್ಲ, ಯಾರ ಕಡೆ ಹೋಗಲ್ಲ ನನಗೆ ಗೊತ್ತಿದೆ. ಆದ್ರೆ ಬರೀ ಅವರ ವಿಚಾರಗಳನ್ನ ಕೇವಲ ನನ್ನ ಮಾತಿಗೆ ನೀವು ಕುಳಿತುಕೊಂಡು ಕೇಳುವುದಕ್ಕೆ ಅಷ್ಟೇ ಸೀಮಿತ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಉಪನ್ಯಾಸ ಅದಾದ ನಂತರ ಪ್ರವಚನ ಅಂತ ಹೇಳ್ಬಿಟ್ಟು ಪ್ರವಚನಕ್ಕಷ್ಟೇ ಸೀಮಿತ ಆಯ್ತು ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಆ ಪ್ರವಚನಗಳಲ್ಲಿ ಬಂದಿರುವಂತ ಅವರ ವಿಚಾರಧಾರೆಗಳು ನಮ್ಮ ಎದೆಯೊಳಗಿರ್ಬೇಕು, ನಮ್ಮ ಎದೆಯೊಳಗಿರ್ಬೇಕು. ನಾನು ಬಹಳ ಸರ್ತಿ ಹೇಳ್ತಿರ್ತೀನಿ, ಇದ್ರ ಮುಂದೆ ಏನಪ್ಪಾ ಅಂತಂದ್ರೆ ವಿಧಾನಸೌಧದ ಮುಂದೆ ಅಂಬೇಡ್ಕರ್ ಮೂರ್ತಿನೂ ನಿಲ್ಸಿದ್ದಾರೆ, ಅಂಬೇಡ್ಕರ್ ಮೂರ್ತಿನೂ ನಿಲ್ಸಿದ್ದಾರೆ, ಬಸವಣ್ಣನ ಮೂರ್ತಿನೂ ನಿಲ್ಸಿದ್ದಾರೆ. ನಾನು ಹಿಂಗೆ ಹೋಗ್ತಿರ್ಬೇಕಾದಾಗೊಮ್ಮೆ ನೋಡ್ತಿರ್ತೀನಿ. ನಾನು ಏನ್ ಹೇಳ್ತೀನಿ, ಅಂಬೇಡ್ಕರ್ ಅವರನ್ನ ಬಸವಣ್ಣನ ಅವ್ರನ್ನ ವಿಧಾನಸೌಧದ ಮುಂದೆ ನಿಂದ್ರಿಸಬಾರ್ದು, ವಿಧಾನಸೌಧದ ಒಳಗೆ ತಗೊಂಡು ಹೋಗ್ಬೇಕು. ಅಂಬೇಡ್ಕರ್ ಅವರನ್ನ ಬಸವಣ್ಣನ ಅವ್ರನ್ನ ಏನಪ್ಪಾ ಅಂದ್ರೆ ವಿಧಾನಸೌಧದ ಮುಂದೆ ನಿಂದ್ರಿಸೋದಲ್ಲ, ವಿಧಾನಸೌಧದ ಒಳಗೆ ತಗೊಂಡು ಹೋಗ್ಬೇಕು. ಬರೀ ವಿಧಾನಸೌಧದ ಒಳಗೆ ತಗೊಂಡು ಹೋದ್ರನ್ನ ಕೆಲಸ ಹೊಂಡಲ್ಲ, ವಿಧಾನಸೌಧದೊಳಗೆ ಕುತ್ಕೊಂಡು ಅಧಿಕಾರ ಮಾಡ್ತಿರಲ್ಲ ಕತ್ತಿದಾರಲ್ಲ, ಅವ್ರ ಎದೆ ಒಳಗೆ ತಗೊಂಡು ಹೋಗ್ಬಿಡ್ಬೇಕು. ಅವತ್ತಿಂದ ಏನಂದ್ರೆ ಪರಿವರ್ತನೆ ಆಗ್ತೈತಿ.
ಯಾಕಂದ್ರೆ ಅಂಬೇಡ್ಕರ್ ಅವ್ರು ಹಿಂಗ್ ಕೈ ಮಾಡಿರ್ತಾರ. ನನ್ನ ಬಾಸರ್ತಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ ನಾನು, ಅಂಬೇಡ್ಕರ್ ಅವ್ರು ಹಿಂಗ್ ಕೈ ಮಾಡಿ ನಿಂತಿದ್ ಫೋಟೋ ಇದಾವ, ಯಾಕೆ ಹಿಂಗ್ ನಿಂತಾರ ಅಂತ ಕೇಳಿ. ಅವ್ರು ವಿಧಾನಸೌಧದ ಮುಂದೆ ಹಿಂಗ್ ನಿಂತ್ಕೊಂಡು ವಿಧಾನಸೌಧದ ಯಾಕೆ ತೋರಿಸ್ಲಿಕ್ಕತ್ತಾರ ಅಂತ ಕೇಳಿದಾಗ ಹುಡುಗರು ಅಂತಾರ, ಸರ್ ನಮಗೂ ಗೊತ್ತಿಲ್ಲ ಹಿಂಗ್ ಕೈ ಮಾಡಿದಾರೆ ಅಂತ. ನಾನು ಅವ್ರಿಗೆ ನಗಸ್ಕೋತ ಹೇಳ್ತಿದ್ದೆ, ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲಾ ಕಳ್ಳರು ಸುಳ್ಳರು ಎಲ್ಲ ಒಳಗದಾರ ನೋಡು ಅಂತ. ಎಲ್ಲಾ ಕಳ್ಳರು ಸುಳ್ಳರು ಎಲ್ಲರೂ ಒಳಗದಾರ ನೋಡು, ಅವ್ರು ಸುತ್ತಾಲೆ ಅಂತೇಳಿ ಈಗ ಎಷ್ಟು ದೊಡ್ಡ ಪುಸ್ತಕ ಬರೆದಿಟ್ಟಿದ್ದೀನಿ ಅಂತ ಅವ್ರ ಕೈಯಲ್ಲಿ ಏನಪ್ಪ ಅಂದ್ರೆ ಸಂವಿಧಾನ ಐತಿ. ಆ ಸಂವಿಧಾನ ಒಳಗೆ ಇರುವಂತ ಎಲ್ಲಾ ವಿಚಾರಗಳನ್ನ ಇವ್ರ ತಲೆ ಒಳಗೆ ಬಿಡಬೇಕು, ಇವ್ರ ಎದಿ ಒಳಗೆ ಬಿಡಬೇಕು, ಪರಿವರ್ತನೆ ತಾನೇ ಆಗ್ತೈತಿ. ಒಂದು ಕಡೆ ಅವರು, ಇನ್ನೊಂದು ಕಡೆ ಅಪ್ಪರ ವಿಚಾರಧಾರೆಗಳನ್ನ ಬಿಟ್ಟು ಬಿಟ್ರೆ ನಮ್ಮ ಇಡೀ ದೇಶ ಅನ್ನೋದು ಏನಾಗ್ತೈತಿ, ಬಂಗಾರ ಬಂಗಾರಕ್ಕಿಂತ ದೊಡ್ಡದಾಗ್ತೈತಿ. ಆ ಕೆಲಸ ಆಗ್ಬೇಕಾಗೈತಿ. ಹೆಂಗ ಬಸವಣ್ಣನವ್ರ ವಿಚಾರಗಳು ಕೇವಲ 60 ವರ್ಷ ಮೇಲ್ಪಟ್ಟವರಿಗೆ, ನಾನು ಬಹಳ ಸರ್ತಿ ಹೇಳ್ತೀನಿ, ಕ್ಷಮಿಸಿ ಬಿಡು ಬಸವಣ್ಣ, ನಾವ್ಯಾರು ನಿನ್ನವರಲ್ಲ ಅಂತ. ಕ್ಷಮಿಸಿ ಬಿಡು ಬಸವಣ್ಣ, ನಾವ್ಯಾರು ನಿನ್ನವರಲ್ಲ. ಯಾಕ ಅಂಬಿಗರ ಚೌಡಯ್ಯನ ಜಯಂತಿ ಮಾಡಿದ್ರೆ ಅಂಬಿಗರೆಲ್ಲರೂ ಬರ್ತಾರೆ, ಹೌದಾ? ಮಾದಾರ ಚೆನ್ನಯ್ಯನ ಜಯಂತಿ ಮಾಡಿದ್ರೆ ಮಾದರಿಗರೆಲ್ಲರೂ ಬರ್ತಾರ. ಡೋಹರ ಕಕ್ಕಯ್ಯನ ಜಯಂತಿ ಮಾಡ್ರಿ, ಡೋಹರ್ ಬರ್ತಾರ. ಬಸವಣ್ಣನ ಜಯಂತಿ ಮಾಡಿದ್ರೆ ಯಾರು ಬರ್ತಾರ? ಯಾರು ಬರಲ್ಲ. ಯಾಕ ಈ ಕಡೆ ಬಸವಣ್ಣ ಆ ಕಡೆನೂ ಬಿಡ್ಲಿಲ್ಲ, ಅವನಿಗೆ ಈ ಕಡೆನೂ ಬಿಡ್ಲಿಲ್ಲ. ಇವ್ರೆಲ್ಲರೂ ಒಂದೇ ಸೂರ್ಯನಡಿ ತಗೊಂಡ್ಬಂದ ಬಸವಣ್ಣ. ಅನುಭವ ಮಂಟಪದ ತಗೊಂಡ್ಬಂದೆ ಹೇಳ್ದ ಅಂತಂದ್ರೆ ಎಲ್ಲರೂ ಒಟ್ಟಿಗೆಯಿಂದ ಬದುಕೋಣ ಅಂತ ಹೇಳಿದ್ರು. ಆದ್ರೂ ಕೂಡ ಬಸವಣ್ಣನವರ ಅನುಭವ ಮಂಟಪದೊಳಗಿರುವಂತ ಜನರನ್ನ ಜಾತಿಯಿಂದನೇ ತುಷ್ಟೀಕರಣ ಮಾಡ್ತೀವಿ. ಆದ್ರೆ ಅಪ್ಪಾರು ಮಾತಾಡ್ತಿರ್ಬೇಕಾದಂತ ಟೈಮ್ ಒಳಗೆ ಯಾವತ್ತು ಒಂದು ಜಾತಿಯ ಪದ ಅವ್ರ ಬಾಯಿಂದ ಬರಲಿಲ್ಲ, ಒಂದು ಧರ್ಮದ ಪದ ಅವ್ರ ಬಾಯಿಂದ ಬರಲಿಲ್ಲ. ಅಂತಿಮವಾಗಿ ಅವ್ರ ಬಾಯಿಂದ ಬರ್ತಾ ಇದ್ದಿದ್ದು ಒಂದೇ ಒಂದು ಪದ ಬರ್ತಿತ್ತು, ಕೊನೆಗೆ ನಾವೆಲ್ಲ ಭಾರತೀಯರು. ಅದನ್ನ ಬಿಟ್ಟರೆ ಬೇರೆ ಏನು ಬರ್ತಿದ್ದಿಲ್ಲ. ನಾವೆಲ್ಲ ಭಾರತೀಯರು ಅದನ್ನ ಹೇಳಿಲ್ಲ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಾಡಿನಲ್ಲಿ ನೋಡು ಹಲವು ಮತಗಳು. ಆ ಮತಗಳೆಲ್ಲ ಹೂಗಳಂತೆ ಅರಳಿ ಕಂಪು ಬೀರಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಅಂತ ಹೇಳದಂಗೆ ಅಪ್ಪರು ಒಟ್ಟಿಗೆ ಬದುಕೋದನ್ನ ಕಲಿಯಿರಿ ಅಂತ ಹೇಳಿದ್ದಾರೆ. ನಾವೆಲ್ಲ ಒಟ್ಟಿಗೆ ಬದುಕೋದನ್ನ ಕಲಿಯೋಣ, ಅವರ ವಿಚಾರಧಾರೆಗಳನ್ನ ಇಟ್ಕೊಂಡು ಬದುಕು ಮಾಡೋಣ ಅನ್ನುವಂತ ಒಂದು ಮಾತನ್ನ ಹೇಳಿ ಇನ್ನೊಂದೆರಡು ಅವರ ವಿಚಾರಗಳಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ವಾಕ್ಯಗಳನ್ನು ನಾನು ಇಲ್ಲಿ ಬಳಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದೆ ಅವರಿಗೆ ಬಹಳ ಇಷ್ಟವಾಗಿರುವಂಥದ್ದು ಅಂತಂದ್ರೆ ರೈತರು. ಇನ್ನೊಂದು ಸೈನಿಕರ ಕುರಿತಾಗಿನೂ ಬಹಳ ಅದ್ಭುತವಾಗಿ ಮಾತಾಡ್ತಿದ್ರು. ಸೈನಿಕರ ಕುರಿತಾಗಿನೂ ಅವರು ಹೊಂದಿರುವಂತಹ ಕಳಕಳಿ ಕಾಳಜಿ ಇದೆಯಲ್ಲ, ನಿಜಕ್ಕೂ ಅದ್ಭುತವಾಗಿರುವಂಥದ್ದು. ನಮ್ಮಲ್ಲಿ ನಮ್ಮ ಮಕ್ಕಳು ಫಾರಿನ್ ಹೋದ್ರಪ್ಪ ಅಂದ್ರೆ ಭಾರಿ ಅನ್ಕೊಳ್ತೀವಿ, ವಿದೇಶಕ್ಕೆ ಹೋದ್ರೆ ಭಾರಿ ಅನ್ಕೊಳ್ತೀವಿ. ಮೊನ್ನೆ ನಮ್ಮಲ್ಲಿ ಒಂದು ಹಾಸ್ಪಿಟಲ್ದಲ್ಲಿ ಕೇಸ್ ಬಂದಿತ್ತು. ಕೊಟ್ಟೇದೀಶ್ವರ ಮಕ್ಕಳೆಲ್ಲ ಫಾರಿನ್ನಾಗ ಅದಾರ, ಹಾರ್ಟ್ ಅಟ್ಯಾಕ್ ಆಗೈತಿ, ರಾತ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದ. ಜೋಡಿ ಯಾರು ಮಕ್ಕಳಿಲ್ಲ, ಕರ್ಕೊಂಬಂದವ್ ಕಾರ್ ಡ್ರೈವರ್, ಕರ್ಕೊಂಬಂದವ್ ಕಾರ್ ಡ್ರೈವರ್. ಟ್ರೀಟ್ಮೆಂಟ್ ಆಯ್ತು, ಎಲ್ಲ ಆಯ್ತು, ಸ್ವಲ್ಪ ಅವ್ರು ರಿಲ್ಯಾಕ್ಸ್ ಆದ ನಂತರ ನಾವು ಕೇಳಿದ್ವಿ, ಮಕ್ಕಳಿಗೆ ಫೋನ್ ಮಾಡ್ರಿ. ಇಲ್ರಿ, ಒಬ್ಬ ಅಮೆರಿಕದಾಗ ಅದಾನ್ರಿ, ಒಬ್ಬ ಕೆನಡಾದಾಗ ಅದಾನ್ರಿ, ಮತ್ತೆ ನೀವು ರೀ, ನಾನು ನನ್ನ ಹೆಂಡತಿ ಇಬ್ಬರೇ ಇರ್ತೇವ್ರಿ, ಮತ್ತೆ ಅವ್ವಾರ ಎಲ್ಲಿ ಅದಾರ್ರಿ? ಅವ್ವಾರು ಒಂದ್ ಎರಡು ದಿನ ಆಯ್ತು ರೀ ಮಗಳ ಮನೆಗೆ ಗೊತ್ತಿನತ್ತ, ಮಗಳ ಬಂದು ಹೋಗ್ಯಾರ್ರಿ, ಅವರಿಗಾರೆ ಫೋನ್ ಮಾಡ್ರಿ. ಈ ಸದ್ಯ ಯಾರು ಬರಲ್ಲ ತಗೋರಿ, ಯಾಕಂತಂದ್ರೆ ಮೊನ್ನೆ ಸ್ವಲ್ಪ ಆಸ್ತಿ ಸಂಬಂಧ ಜಗಳ ಐತ್ರಿ, ಅದ್ರ ಸಂಬಂಧ ಆ ಕಡೆ ಹೋಗ್ಯಾರ್ರಿ ಅವರು. ಆಯ್ತು, ಮತ್ತೆ ಮಕ್ಕಳು ಫಾರಿನ್ನಾಗ ಅದಾರಲ್ರಿ, ಮತ್ತೆ ನಿಮ್ಮ ತ್ರಾಸ ಆದ ಟೈಮ್ನೊಳಗೆ ಯಾರು ಬಂದರ್ರಿ? ಡ್ರೈವರ್ ಬಂದರ್ರಿ. ಕರೆ ನಿಮ್ಮ ಮಗ ಯಾರ್ರಿ? ಕರೆ ನಿಮ್ಮ ಮಗ ಯಾರ್ರಿ? ನೀವು ಹಗಲ ರಾತ್ರಿ ಕಷ್ಟಪಟ್ಟು ದುಡಿದು ಬೆಳೆಸಿದಂತ ನಿಮ್ಮ ಮಗ ಅಲ್ಲಿ ನೋಡಿದ್ರೆ ಎಷ್ಟು ಜನ ಅದಾರಂತ ಹೇಳಿದ್ರಿ? 3 ಮಂದಿ ಅದಾರ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಇಬ್ರು ಕೆನಡಾಕ್ ಹೋದವ ಅಮೆರಿಕಾಕ್ ಹೋದವನ್ ಹೇಳಕತ್ತಿರಿ, ಇನ್ನೊಬ್ಬ ಎಲ್ಲಿ ಅದಾನ್ರಿ ಅಂತ ಕೇಳಿದ್ರೆ ಅವನ ಹೆಸರೇ ಎತ್ತಲಿಕ್ತಾ ಇರಲಿಲ್ಲ. ಇದೇ ಘಟನೆ, ಇಂಥದೇ ಒಂದು ಘಟನೆ ಅಪ್ಪಾರು ಹೇಳಿದ್ರು. ಅವನ ಹೆಸರೇ ಎತ್ತಲಿಲ್ಲ. ಯಾಕಪ್ಪ ಅಂತಂದ್ರೆ, ಇವನು 46 ಎಕರೆ ಹೊಲ ಅವ ಮಗ ನೋಡ್ಕೊಳಕತ್ತಾನಂತ, ಮಗ ಒಬ್ಬ ಒಕ್ಕಲಿಗೆ ಅದಾನಂತ ಹೇಳಕ್ ಇಷ್ಟಪಡ, ಮಗ ಒಕ್ಕಲ್ತನ ಮಾಡ್ತಾನಂತ ಹೇಳಕ್ ಇಷ್ಟಪಡ ಆಗತ್ತಿಲ್ಲ. ಸಾಯುವಂತ ಟೈಮ್ ಒಳಗು ಮಗ ಒಕ್ಕಲ್ತನ ಮಾಡ್ಲಕತ್ತಾನಂತ ಹೇಳಕ್ ಇಷ್ಟಪಡ್ಲಿಲ್ಲ. ಆದ್ರೆ ನಾವು ಹೆಂಗೋ ನಂಬರ್ ತೆಗೆದ ಅವನಿಗೆ ಫೋನ್ ಹಚ್ಚಿದ್ರೆ ಓಡಿ ಬಂದ ರೀ ಮಗ, ಓಡಿ ಬಂದ ಅಲ್ಲಿ ನಿಂತು. ಯಾಕಂತಂದ್ರೆ ಅವನಿಗೆ ಎದುರು ಕೂಡ ನಂಟೈತಿ ಗೊತ್ತೇನ್ರಿ, ಮಣ್ಣಿನ ಕೂಡ ನಂಟೈತಿ. ಯಾಕಂದ್ರೆ ತನ್ನ ಬಣ್ಣ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ತಾ ತಗೊಂಡೇನಪ್ಪ ಅಂದ್ರೆ ಕುಡಿದ ನೀರನ್ನ ಬೆವರಿನ ರೂಪದೊಳಗೆ ನೆಲಕ್ಕೆ ಚೆಲ್ಲಿ ಅಲ್ಲಿಂದ ಬೆಳೆದ ಕಾಳನ್ನ ಹಸಿದವನು ಹೊಟ್ಟಿ ತುಂಬಿಸ್ತಾನಲ್ಲ, ಅವನಿಗೆ ಗೊತ್ತಿರ್ತೈತಿ ರಾತಂದ್ರೆ ಏನಂತೇಳಿ. ಸಾಫ್ಟ್ವೇರ್ ಇಂಜಿನಿಯರ್ಗಳು ಇವರು ಅಲ್ಲ. ನನ್ನ ಪ್ರಕಾರ ಏನಪ್ಪ ಅಂತಂದ್ರೆ, ಅಪ್ಪವ್ರ ವಿಚಾರಗಳನ್ನ ಓದ್ಕೋತಿರ್ತೀನಿ ನಾನು ಬಹಳಷ್ಟು. ನನಗನ್ನಿಸ್ತೈತಿ, ನಾನು ಅಮೆರಿಕ ದೇಶದೊಳಗೆ ಕೂತ್ಕೊಂಡು ನನ್ನ ಮಗನಿಗೆ ನಮ್ಮ ಅವ್ವಗೆ
ಒಂದು ಕಾರ್ ಕೊಡಿಸಿ ನಾನು ಅಮೆರಿಕಾದೊಳಗೆ ಕೂತ್ಕೊಂಡು ನಮ್ಮ ಅವ್ವಗೆ ಒಂದು ಬೆಂಜ್ ಕಾರ್ ಕೊಡಿಸಿ ಬೆಂಜ್ ಕಾರಿಗೆ ಒಬ್ಬ ಡ್ರೈವರ್ನಿಟ್ಟು ಯಾವ ನೀ ತಿರುಗಾಡು ಅಂತ ಹೇಳೋನು ಯಾವತ್ತೂ ಮಗ ಆಗಲ್ಲ ನಿಂದು ಮೋಡಕ ಬೈಕ್ ಇದ್ರೂ ಕೂಡ ಬೈಕಿನ ಮೇಲೆ ನಿಮ್ಮ ಅವ್ವನ ಕುಂಡ್ರಿಸ್ಕೊಂಡು ಯಾವ ತಿರುಗಾಡ್ತಾನ ಅವ ನಿಜವಾದ ಮಗ ಆಗ್ತಾನ ಅವ್ವಗೆ ಆರಾಮಿಲ್ಲ ಅಂತ ಹೇಳಿಬಿಟ್ಟು ಅವ್ ಫೋನ್ ಹಚ್ಚದ್ಲಪ್ಪ ಅಂತಂದ್ರೆ ರೊಕ್ಕ ಹಾಕ್ತೀನಿ ಹೋಗಿ ದವಾಖಾನೆ ತೋರಿಸ್ಕೋ ಅನ್ನೋ ಅಂತ ಒಂದು ಮಗ ಆಗಲ್ಲ ಅವ್ವಗೆ ತಲೆ ನುಸ್ಲಕತ್ತೈತೆ ಅಂದ್ರೆ ಮಗ್ಲು ಕೂತು ಯಾವ ಜಂಡು ಬಾಂಬಚ್ಚಿ ತಲೆ ಒತ್ತಾನ ಅವ ನಿಜವಾದ ಮಗ ಆಗ್ತಾನ ಅಂತ ಮಕ್ಕಳನ್ನೇನಪ್ಪ ಅಂತ ಇವತ್ತು ಸೃಷ್ಟಿ ಮಾಡಬೇಕಾಗೈತಿ ಅಂತ ಮಕ್ಕಳು ಸೃಷ್ಟಿ ಆಗಬೇಕು ಅನ್ನೋದಾಗಿತ್ತಪ್ಪ ಅಂತಂದ್ರೆ ನಮ್ಮ ಅಪ್ಪರ ವಿಚಾರಧಾರೆಗಳನ್ನೇನಪ್ಪ ಅಂದ್ರೆ ಜಗತ್ತಿಗೆ ಕೊಡಬೇಕು ಅಂದಾಗ ಆಗ್ತೈತಿ ಎಲ್ಲರೂ ಸಮಾನತೆಯಿಂದ ಬದುಕುವುದನ್ನು ಕಲಿಸಿಕೊಟ್ಟಂತ ಪೂಜ್ಯರ ವಿಚಾರಧಾರೆಗಳನ್ನು ಇಟ್ಟುಕೊಂಡು ನಮ್ಮ ಬದುಕನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ಉಪನ್ಯಾಸಕ್ಕೆ ಮಂಗಳ ಕೋರ್ತೀನಿ ಎಲ್ಲರಿಗೂ ಶರಣಾರ್ಥಿಗಳು